ನಿಮ್ಮ ಎಂಪಿ ಯಾರಾಗಬೇಕು? ಕಾಂಗ್ರೆಸ್ ನಿಂದ ಎಂಪಿ ಸೋಮಣ್ಣ. ವಿ ಸೋಮಣ್ಣ. ಪಾರ್ಲಿಮೆಂಟ್ ನಲ್ಲಿ ಈವರೆಗೂ ಕೂಡ ಅತ್ಯಂತ ಯಶಸ್ವಿಯಾಗಿ ಮಾತಾಡಿಯವರು ಯಾರಾದ್ರೂ ಇದ್ರೆ ಮುದ್ದರ್ನೇ ಗುಡ್ ಬಿಟ್ರೆ ಇನ್ಯಾರು ಮಾತಾಡಿಲ್ಲ ಪಾರ್ಲಿಮೆಂಟ್ ನಲ್ಲಿ. ಬೇರೆ ಹೊರಗಡೆಯಿಂದ ಬಂದವರು ಯಾಕೆ ಕಾರಣಕ್ಕೂ ಅವ್ರನ್ನ ಗೆಲ್ಸ್ಕೊಳಲ್ಲ. ಅವೆಲ್ಲ ಏನಿದೆ ಮೇಡಮ್, ಮೋದಿ ನೋಡಿ ಜನ ಓಟಾಡ್ತಾರೆ. ವಿ ಸೋಮಣ್ಣ ಅವ್ರಿಗೆ ಎಲ್ಲದ್ರಲ್ಲಿ ಯಾವುದೇ ರೀತಿಯಾದ ಸಂಶಯ ಇಲ್ಲ ಮೇಡಮ್. ನಿಜ ಲೋಕ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಮಳೆ ಬೆಳೆ ಯಾವುದೂ ಇಲ್ಲ. ಬಿಜೆಪಿ ಸರ್ಕಾರ ಇದ್ದಾಗ ಮಳೆ ಕೆರೆ ಕಟ್ಟೆ ಎಲ್ಲ ತುಂಬೋದು. ಮೋದಿ ಮೋದಿ ಅಂತ ಅವರಲ್ಲ ಇರಲ್ಲ. ಮೋದಿ ಏನ್ ಮಾಡವ್ರೆ? ಆಮೇಲೆ ರಾಮ ಮಂದಿರ ಕಟ್ಟಿದೀನಿ ಅಂತ ಹೇಳ್ಬಿಟ್ಟು ಓಟ್ ಕೇಳ್ತವ್ರೆ. ಅಷ್ಟ್ ಬಿಟ್ರೆ ಮೋದಿದು ಏನು ಇಲ್ಲ. ಮನಮೋಹನ್ ಸಿಂಗ್ ಬಗ್ಗೆ ಯಾರಿಗೆ ಗೊತ್ತಿಲ್ವೋ ಅವ್ರು ಮಾತಾಡ್ತಾರೆ. ಮನಮೋಹನ್ ಸಿಂಗ್ ಈ ದೇಶ ಕಂಡಂತ ಪ್ರಖ್ಯಾತ ಆರ್ಥಿಕ ತಜ್ಞ. ಅವರ ಕೈಗೊಂಬೆ ಅಂತ ಯಾಕಂತ ನನಗೆ ಗೊತ್ತಿಲ್ಲ. ನನಗೆ ಪ್ರಧಾನಿ ಯಾರಾಗ್ಬೇಕು ನಿಮ್ ಪ್ರಕಾರ? ಪ್ರಧಾನಿ ನರೇಂದ್ರ ಮೋದಿನೇ. ಮಲ್ಲಿಕಾರ್ಜುನ ಖರ್ಗೆ JDS ನವರು ಅರ್ಧ ಭಾಗ ನಮ್ ಕಾಂಗ್ರೆಸ್ ನವರಿಗೆ ಓಟ್ ಹಾಕ್ತಾರೆ. ಸುಮ್ನೆ ಮೈತ್ರಿ ಮಾಡ್ಕೊಂಡಿರ್ಬೋದಷ್ಟೇ. ಮುಂದಿನ ಎಂಪಿ ಯಾರಾಗ್ಬೇಕು ಸರ್? ನರೇಂದ್ರ ಮೋದಿ ಆಗಲೇಬೇಕು. ಇಲ್ಲಿ ಎಂಪಿ ಮತ್ತೆ ಬಿಜೆಪಿ ಸರ್ಕಾರ ಬರ್ಬೇಕು. ಯಾಕಂದ್ರೆ ಬಡವ್ರ ಬಗ್ಗೆ ಎಲ್ಲ ತೊಂದರೆ ಆಗೈತೆ. ಯಾಕಂದ್ರೆ ಮಳೆ ಇಲ್ಲ ಬೆಳೆ ಇಲ್ಲ. ನಿಜ ಲೋಕ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಹೋಯ್ತು, ಮಳೆ ಬೆಳೆ ಯಾವುದೂ ಇಲ್ಲ. ಏನ್ ನೋಡಿ ಎಷ್ಟೊಂದು ಬಿಸಿಲು ಐತೆ ಸರ್ ಮೇಡಮ್ ಅವರೇ. ಅದು ಬಿಜೆಪಿ ಸರ್ಕಾರ ಇದ್ದಾಗ ಮಳೆ ಕೆರೆ ಕಟ್ಟೆ ಎಲ್ಲ ತುಂಬೋದು. ಅದನ್ನ ಜನ ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ಒಬ್ರಿಗೆ ಒಳ್ಳೇದಾಗ್ಬೇಕಂದ್ರೆ ದೇಶನ ಒಳ್ಳೇದಾಗ್ಬೇಕು. ನಮ್ಮ ಮೋದಿ ಅವರು ಇಡೀ ಪ್ರಪಂಚ ಸುತ್ತಿ ವಿಶ್ವ ಸುತ್ತಿ ಎಲ್ಲ ಬಂದು ಒಳ್ಳೆ ಕೆಲಸ ಮಾಡಿದ್ದಾರೆ. ಅಂಥವ್ರಿಗೆ ಓಟ್ ಹಾಕ್ಬೇಕು. ನಮ್ಮ BJP ಬರಬೇಕು ಅಷ್ಟೇ. ಮುಂದಿನ ಎಂ ಪಿ ಯಾರಾಗಬೇಕು? ಎಂ ಪಿ ಇಲ್ಲಿ ತುಮಕೂರಲ್ಲಿ ಮೇಡಮ್ ರೇ, ಮುದ್ದನ್ಮೇಗೌಡರು ಆಗದ್ ಬೇಡ ಅಂತ ಅಲ್ಲ, ನಾವು ಅಂದ್ರೆ ಅವರು ಕಾಂಗ್ರೆಸ್ ಸೇರ್ಕೊಂಡವ್ರೆ, ನಮಗೆ BJP MP ಆಗ್ಲೇಬೇಕು. ಅಲ್ಲ ಇವ್ರಿಗೆ ಸೋಮಣ್ಣವರೇ ಬರ್ಬೇಕು. ಮುದ್ದನ್ಮೇಗೌಡರು BJP ಬಂದಿರು ಏನು ಮಾಡ್ಬೋದಾಯ್ತು ಅಂದ್ರೆ ಹಳೆ ತಲೆ ಅವರು, ನಾವೇನು ಅವ್ರನ್ನ ಅಲ್ಗಳಿತಾ ಇಲ್ಲ. ಇವಾಗ ಅವರು ಕಾಂಗ್ರೆಸ್ಗೆ ಹೋಗ್ಬಿಟ್ಟವ್ರೆ, ಏನು ಮಾಡೋಕ್ಕಲ್ಲ. ನಾವು ಇವ್ರಿಗೆ ಸೋಮಣ್ಣವ್ರಿಗೆ ಹಾಕೋದು MP. ಮೋದಿ ಅವ್ರ ಮುಖ ನೋಡ್ಕೊಂಡು ಸೋಮಣ್ಣ ಅವರಿಗೆ ಹಾಕ್ತೀರಾ ಓಟ್ನ? ಮೋದಿ ಅವರು ಸರ್ಕಾರ ಆಳ್ಬೇಕು. ಎಸ್ ನಿಜಲ್ಲ, ನಾವು MP ಎಲೆಕ್ಷನ್ಗೆ BJP ಬರ್ಬೇಕು. ಮೇಲೆ ನಮ್ಮ ದೇಶ ಉಳಿಸ್ಬೇಕಂದ್ರೆ BJP ಬರ್ಬೇಕು. ಕಾಂಗ್ರೆಸ್ ಸರ್ಕಾರ ಬಂದ್ರೆ ಯಾರಾದ್ರೂ ಆಗ್ಲಿ, MP ಯಾರು ಆಗ್ಲಿ, ಒಟ್ಟಿನಲ್ಲಿ ನರೇಂದ್ರ ಮೋದಿ ಅವರು ಇರಬೇಕು. ಇಲ್ಲಿ ತುಮಕೂರಲ್ಲಿ ಎಲ್ಲ ಅಭಿವೃದ್ಧಿ ಕೆಲಸಗಳು ನಡೀತಾ ಇದೆಯಾ? ಐತೆ. ಯಾಕಂದ್ರೆ ಮಾಡ್ತವ್ರೆ ಲೇಟಾಗಿ ಮಾಡ್ತವ್ರೆ ಅಷ್ಟೇ. ಯಾಕೆ ಮೇಡಮ್ ಅವರೇ, ಅಂದ್ರೆ ನಿಜ ಹೇಳ್ಬೇಕಂದ್ರೆ ಒಂದು ರೋಡ್ ಬೀದಿಗೆ ಜಲ್ಲಿ ಹಾಕ್ಸಿದ್ರೆ ಒಂದು ತಿಂಗಳ ಕಿತ್ತಾಕ್ತಾರೆ ಹೋಗ್ತಾರೆ ಅಷ್ಟೇ. ಯಾಕಂದ್ರೆ ನಮ್ಮದು ಚಿಕ್ಕಪೇಟೆ, ನಾನು ದಕ್ಷಿಣ ಕೆಲಸ ಮಾಡೋದು, ನಾನು ಪೀಡ ವರ್ಕ್ನಾಗಿರೋದು. ಈಗ ಪ್ರಧಾನಿ ಯಾರಾಗ್ಬೇಕು ನಿಮ್ ಪ್ರಕಾರ? ಪ್ರಧಾನಿ ನರೇಂದ್ರ ಮೋದಿನೇ ಆಗ್ಬೇಕು. ಮೋದಿನೇ ಬೇಡ, ನಮ್ಮ ದೇಶನ ಮಾರಿ ಬಿಡ್ತಾರೆ ಅವರು. ನಮ್ಮ ದೇಶನ ಮಾರಿ ಬಿಡ್ತಾರೆ. ಹೌದು, ನಿಜವಲ್ಲ, ನಮ್ಮ ದೇಶನ ಇಟ್ಲಿಗೆ ಪಾಕಿಸ್ತಾನಕ್ಕ ಮಾರಿ ಬಿಡ್ತಾರೆ ಅವರು, ರಾಹುಲ್ ಗಾಂಧಿ ಅವರು. ಹಾ, ನಿಜ ಅದು. ಮೋದಿ ಅವರು ಮಾಡಿರುವಂತ ಯಾವ ಅಭಿವೃದ್ಧಿ ಕೆಲಸ ಇಷ್ಟ ಆಗಿದೆ? ಎಲ್ಲ ಇದು ಮಾಡ್ರಿ, ನಮ್ಮ ಮೋದಿ ಅವರು ಒಳ್ಳೆ ಕೆಲಸ ಮಾಡವ್ರಿ. ನಮ್ಮ ನಿಟ್ಟೂರ್ಗಾಗ್ಲಿ ಪ್ಲೈನ್ ಇದನ್ನ ತಗೊಂಬದ್ರು ನಿಟ್ಟೂರ್ಗೆ. ಆಮೇಲೆ ಕರ್ನಾಟಕದ ಪಾಕಿಸ್ತಾನದವ್ರು ಮಾತಾಡಂಗಿಲ್ಲ, ಹಂಗ್ ಮಾಡಿದ್ರು ಮೋದಿ ಅವರು. ಸಾಕು ನಮ್ಗೆ ಪಾಕಿಸ್ತಾನ ಚೆನ್ನಾಗಿದ್ರೆ ಸಾಕು ಸರ್. ಮೇಡಮ್ ಅವರೇ, ನಮ್ಮ ದೇಶ ಉದ್ಧಾರ ಆದ್ರೆ ಸಾಕು ನಮ್ಗೆ. ನಮ್ಮ ದೇಶ ಪ್ರಾಪರ ಬೇರೆ ಸಿಗಬದ್ಲು ನಮ್ಮ ದೇಶ ನಮ್ಮ ಹಕ್ಕು ನಾವು ಹಿಡ್ಕೋಬೇಕು. ಬೇರೆ ಕಾಂಗ್ರೆಸ್ ಸರ್ಕಾರ ಅದು ಬೇರೆ ದೇಶಕ್ಕೆ ಮಾರ್ತಾರೆ ಅವರು. ನಮ್ಮ ಕರ್ನಾಟಕದವ್ರನ್ನ ಪಾಕಿಸ್ತಾನದವ್ರು ಹೊಡೆದು ಹೊಡೆದು ಸಾಯಿಸರು. ಆದ್ರೆ ಇವಾಗ ಹಂಗಿಲ್ಲ, ಪಾಕಿಸ್ತಾನದವ್ರೆ ಎದುರ್ಕಂತ ಅವ್ರೆ ಕರ್ನಾಟಕದವ್ರು ಹೊಡೆದಾಗ್ತಾರೆ ಅಂತ ಅಷ್ಟು ಮಾಡಿದ್ರಲ್ಲ ಸಾಕು ನಮ್ಗೆ. ಈಗ ಸಿದ್ದರಾಮಯ್ಯ ಅವ್ರು ಕೊಟ್ಟಿರೋ ಗ್ಯಾರಂಟಿ ಎಲ್ಲ ಇಷ್ಟ ಆಗಿದೆಯಾ? ಯಾವ್ದಿಲ್ಲ ಮೇಡಮ್ ಅವರೇ, ಲೇಡೀಸ್ಗೆ ಯೂಸ್ ಆಗೈತೆ ಅಷ್ಟೇ. ಗಂಡಸಿಗೆ ಏನೋ ಸೀಟ್ ಸಿಗತ್ತಾ? ಅಲ್ಲಿ ಏನೋ ಒಂದು ಬಸ್ಗೆ ಗೌರ್ಮೆಂಟ್ ಬಸ್ಗೆ ಹೋದ್ರೆ ಸೀಟ್ ಸಿಗತ್ತಾ? ಯಾವ್ದು ಸಿಗಲ್ಲ. ನಾವು ನಿಂತ್ಕೊಂಡು ಹೋಗ್ಬೇಕು, ಅವ್ರು ಕೊಟ್ಟಿರ್ಬೋದು.
ಗ್ಯಾರಂಟಿ ಯೋಜನೆಗಳ ಎಲ್ಲ ಕೊಟ್ಟಿರ್ಬೋದು, ಯಾಕಂದ್ರೆ ಲೇಡ್ಜಿ ಮಾತ್ರ ಯೂಸ್. ನಾವು ಲೇಡ್ಜಿ ಅಂದ್ರೆ ನಿಜವಾಗ್ತಂದ್ರೆ ಅವಾಗ ಗೌರವಿಂದ ಕರಿತಿದ್ವಿ, ಮೇಡಮ್ ಅವ್ರೆ ಕುತ್ಕೊಳ್ರಿ ಅಂತಂದು. ಈಗ ನಾವು ಬೆಲೆ ಕೊಡ್ದಾಗ ಆಗ್ಬಿಡುತ್ತೆ ಈಗ, ಯಾಕೆ ನಮ್ಗೆ ಸೀಟ್ ಸಿಕ್ಕ್ರೆ ಸಾಕುವಪ್ಪ ಆತರ ಆತರ. ಮೇಡಮ್ ಬೇಕಾಗಿರ್ಲಿಲ್ಲ ಹಾಗಾದ್ರೆ ಯಾವ್ದು ಬೇಡ ಮೇಡಮ್ ಅವ್ರೆ, ಗ್ಯಾರಂಟಿ ನಾವು ದುಡ್ತೀವಿ ತಿಂತೀವಿ. ಯಾಕಂದ್ರೆ ನಮ್ಮ ನಮ್ಮ ತೆರಿಗೆ ಮೇಲೆ ಎಲ್ಲ ಅದು ನಮ್ಮ ತಲೆ ಮೇಲೆ ಹಾಕಿ ಅವರು ಇದನ್ನ ಮಾಡ್ತಾರೆ ಸರ್ಕಾರ. ಯಾಕೇಳಿ ಒಳ್ಳೆಯ ರೀತಿಯಿಂದ ಮಾಡಿದರೆ ಸರ್ಕಾರ ಒಳ್ಳೆಯ ರೀತಿಯಿಂದ ಆಗತ್ತೆ, ಹೌದಾ? ಕೆಟ್ಟ ರೀತಿಯಲ್ಲಿ ಮಾಡಿದರೆ ಗ್ಯಾರಂಟಿಗೆ ಯೋಜನೆ ಅವು ಇವು ಅಂತ ತೆಗೆದ್ರೆ ಅವ್ರಿಗೆ ಇವ್ರಿಗೆ ದಾನ ಮಾಡಿ ಅಷ್ಟು ಕಳ್ಳ ಓಟ ಹಾಕ್ಸೋದು ತಪ್ಪದು, ಸ್ವತಃ ಬುದ್ಧಿಯಿಂದ ಮಾಡಬೇಕು. ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಬಗ್ಗೆ ಏನು ಹೇಳ್ತೀರಾ? ಜೆ ಡಿ ಎಸ್ ಒಳ್ಳೆ ಕೆಲಸನ ಮಾಡಿದ್ವು ನಿಜವಾಗಂದ್ರೆ. ಕಾಂಗ್ರೆಸ್ ಸರ್ಕಾರ ಕೆಲಸ ಕಮ್ಮಿ ಮಾಡಿದೆ, ಯಾಕಂದ್ರೆ ಏನು ಬಿ ಜೆ ಪಿ ಬಂದಿದ ಮೇಲೆ ಒಳ್ಳೇದಾಯ್ತು. ನಮ್ಮ ತುಮಕೂರು ಸಿಟಿನೇ ನಿಜವಾಗಂದ್ರೆ ಬಿ ಜೆ ಪಿ ಇದ್ದಾಗೆ ಒಳ್ಳೆ ಕೆಲಸ ಮಾಡಿದ್ರು ಎಲ್ಲ ಮಾಡ್ತಾರೆ. ಈಗಾದ್ರೂ ಬಿ ಜೆ ಪಿನೇ ಐತೆ, ಯಾಕಂದ್ರೆ ಇಲ್ಲಿ ನಿಜವಾಗಂದ್ರೆ ಅದನ್ನ ಮಾತಾಡಬಾರ್ದು, ನಾವು ಮಾತಾಡಲೇಬಾರ್ದು. ಈಗ ಸರಿ ಆಯ್ತು ಹಂಗಾದ್ರೆ, ಇವಾಗ ತುಮಕೂರಲ್ಲಿ ಈ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಬಿ ಜೆ ಪಿ ಹವಾ ಜಾಸ್ತಿ ಇದೆಯಾ, ಕಾಂಗ್ರೆಸ್ ಹವಾ ಜಾಸ್ತಿ ಇದೆಯಾ? ಮೇಡಮ್ ಅವರೇ ಬಿಜೆಪಿನೇ ಬಿಜೆಪಿನೇ ನಿಜವಾಗ್ಲೂ ಬಿಜೆಪಿನೇ. ಈಗ 28 ಕ್ಷೇತ್ರಗಳಲ್ಲಿ ಬಿಜೆಪಿ ಎಷ್ಟು ಕ್ಷೇತ್ರ ಗೆಲ್ಬಹುದು ಅಥವಾ ಕಾಂಗ್ರೆಸ್ ಎಷ್ಟು ಕ್ಷೇತ್ರ ಗೆಲ್ಬಹುದು? ಬರ್ತೆ 28ರಾಗೆ 24 ಬರ್ತೆ. ನಿಜವಾಗ್ಬೇಕಂದ್ರೆ ಬಿಜೆಪಿ ಬಳ್ಳಾರಿ ಆಯ್ತು, ಇದು ರಾಮುಲು ಮತ್ತು ಹಾವೇರಿಯಲ್ಲಿ ಎಲ್ಲ ನೋಡಿದ್ದೀನಿ. ನಿಜವಾಗ್ಬೇಕಂದ್ರೆ ಬಿಜೆಪಿನೇ ಬರೋದು. ಸರ್ ನಮಸ್ತೆ ಸರ್. ನಮಸ್ಕಾರ. ನಿಮ್ಮ ಎಂ ಪಿ ಯಾರಾಗಬೇಕು? ಎಸ್ ಪಿ ಮುದ್ದನೇಗೌಡರು. ಬಿ ಸೋಮಣ್ಣ ಅವರು ನಿಂತ್ಕೊಂಡಿದ್ದಾರೆ ಬಿಜೆಪಿಯಿಂದ. ಸ್ಪರ್ಧೆ ಇರಲೇಬೇಕಲ್ವ, ಸ್ಪರ್ಧೆ ಇರಲೇಬೇಕು. ಈ ಸ್ಪರ್ಧೆ ನಡುವೆ ಮುದ್ದನೇಗೌಡರು ಗೆದ್ದು ಬರ್ತಾರೆ. ಮುದ್ದಹನುಮೇಗೌಡರ ಮೇಲೆ ನಿಮ್ಮ ಒಲವು ಜಾಸ್ತಿ ಇದೆ ಅಂತ ಆಯ್ತು, ತುಂಬಾ ವಿಶ್ವಾಸ ಇದೆ, ಗೆಲ್ದೇ ಗೆಲ್ತಾರೆ. 2014ರಲ್ಲಿ ಅವರು ಒಂದ್ಸಲ ಎಂ ಪಿ ಆಗಿದ್ರು. ಎಂ ಪಿ ಆದಾಗ ಒಂದು ತುಮಕೂರಿಗೆ ಸಂಬಂಧಪಟ್ಟಂತೆ ತುಮಕೂರು ಸ್ಮಾರ್ಟ್ ಸಿಟಿ ಆಗಲಿಕ್ಕೆ ಅವ್ರ ಪ್ರಯತ್ನ ತುಂಬ ಇದೆ. ಗುಬ್ಬಿ ಎಚ್ ಎಲ್ ಘಟಕ ಆಗಲಿಕ್ಕೆ ಅವ್ರ ಪ್ರಯತ್ನ ತುಂಬ ಇದೆ. ಆಮೇಲೆ ಇಲ್ಲಿ ಫುಡ್ ಪಾರ್ಕ್ ಆಗಬೇಕಾದ್ರೂ ಕೂಡ ಅವ್ರ ಪ್ರಯತ್ನ ತುಂಬ ಇದೆ. ಎಚ್ ಎಂ ಟಿ ಎ ಜಾಗವನ್ನು ಇಸ್ರೋಗೆ ಬಿಡಿಸಿಕೊಡ್ಲಿಕ್ಕೆ ಅವರ ಹೋರಾಟ ಇದೆ. ಅದ್ರ ನಡುವೆ ಕೂಡ ಪಾರ್ಲಿಮೆಂಟ್ನಲ್ಲಿ ಈವರೆಗೂ ಕೂಡ ಅತ್ಯಂತ ಯಶಸ್ವಿಯಾಗಿ ಮಾತಾಡಿಯವ್ರು ಯಾರಾದರೂ ಇದ್ದರೆ ನನಗೆ ತಿಳಿದಂತೆ ಮುದ್ದನೇಗೌಡರು ಬಿಟ್ಟರೆ ಇನ್ಯಾರೂ ಮಾತಾಡಲಿಲ್ಲ ಪಾರ್ಲಿಮೆಂಟ್ನಲ್ಲಿ. ಪಾರ್ಲಿಮೆಂಟ್ ಈಗಿರ್ತಕ್ಕಂಥ ಎಂ ಪಿ ಅವರು ಪಾರ್ಲಿಮೆಂಟ್ನಲ್ಲಿ ಮಾತಾಡಿದಂಥ ಒಂದೇ ಒಂದು ಉದಾಹರಣೆ ಇಲ್ಲ. ಮುದ್ದನೇಗೌಡರು ಅತ್ಯಂತ ಪರಿಣಾಮಕಾರಿಯಾಗಿ ಮಾಹಿತಿ ಸಮೇತ ಪಾರ್ಲಿಮೆಂಟ್ನಲ್ಲಿ ಮಾತಾಡಿದ್ದಾರೆ. ಪಾರ್ಲಿಮೆಂಟ್ನಲ್ಲಿ ಮಾತಾಡೋರು ಬೇಕು, ತೂಗುಡಿಸಲು ಬೇಕಾಗಿಲ್ಲ ನಮಗೆ. ಸರ್ ಇನ್ನೊಂದು ಮಾತು, ಮುದ್ದಹನುಮೇಗೌಡರ ಮೇಲೆ ಅವ್ರ ಬಗ್ಗೆ ಮಾತನಾಡೋದಾದ್ರೆ ಒಂದು ವಿಚಾರ ನೆನಪಿಗೆ ಬಂದೇ ಬರುತ್ತೆ. ಅವರು ಈ ಹಿಂದೆ ಕಾಂಗ್ರೆಸ್ ಅಲ್ಲಿ ಇದ್ರು, ಆಮೇಲೆ ಅಲ್ಲಿ ಸೀಟ್ ಕೊಟ್ಟಿಲ್ಲ ಅಂತ ಬಿ ಜೆ ಪಿಗೆ ಬಂದಿದ್ರು, ಆಮೇಲೆ ಈಗ ಮತ್ತೆ ಕಾಂಗ್ರೆಸ್ಗೆ ಹೋಗಿ ಸೇರ್ಕೊಂಡಿದ್ದಾರೆ. ಈ ಒಂದು ನಿಲುವನ್ನ ತುಂಬಾ ಜನರು ಪ್ರಶ್ನೆ ಮಾಡ್ತಾ ಇದ್ದಾರೆ, ಇದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಪ್ರಶ್ನೆ ಮಾಡ ಸಹಜ, ಆದ್ರೆ ಮುದ್ದನೇಗೌಡರಿಗೆ ಕೆಲ ತಿಂಗಳಿಂದನೆ ಸೂಚನೆ ಸಿಕ್ಕಿತ್ತು ಬಿಜೆಪಿಯಲ್ಲಿ ನನ್ನಂತವನಿಗೆ ಉಳಿಗಾಲ ಇಲ್ಲ ಅಂತೇಳಿ. ಅಂತ ಗರ್ಭಗುಡಿಯ ಸಂಸ್ಕೃತಿ ಮಾತ್ರ ಅಲ್ಲಿದೆ, ನನ್ನಂಥ ಪ್ರಗತಿಪರನಿಗೆ ಅಲ್ಲಿ ಉಳಿಗಾಲ ಅಂತ ಅರಿವಾಗಿದ್ದರಿಂದ ಮಾತೃ ಪಕ್ಷಕ್ಕೆ ಮರಳಿದ್ದಾರೆ. ಇವತ್ತಿನ ಕಾಲಘಟ್ಟದಲ್ಲಿ ಪಕ್ಷಾಂತರ ಮಾಡುವಂಥದ್ದು ಮತ್ತೆ ಪಕ್ಷ ಬರುವಂಥದ್ದು ಸರ್ವೇ ಸಾಮಾನ್ಯ ಆಗ್ತಾ ಇದೆ. ಹಾಗಾಗಿ ಅದೇನು ನಕಾರಾತ್ಮಕ ಪರಿಣಾಮ ಬೀರಲ್ಲ ಮುದ್ದನೇಗೌಡರ ಗೆಲುವಿಗೆ, ಸಕಾರಾತ್ಮಕ ಪರಿಣಾಮ ಬೀರ್ತೈತೆ ಅನ್ಕೊಂಡಿದ್ದೀನಿ ನಾನು. ವಿ ಸೋಮಣ್ಣ ಅವರು ಈ ಒಂದು ಕ್ಷೇತ್ರದವ್ರು ಅಲ್ಲ, ಓಕೆನಾ? ಸೊ ಅವರ ಕ್ಷೇತ್ರ ಬೇರೆ ಇತ್ತು, ಅವರ ಊರು ಬೇರೆ. ಸೊ ಈ ಒಂದು ಕ್ಷೇತ್ರಕ್ಕೆ ಅವರು ನಿಂತ್ಕೊಳ್ತಾ ಇದ್ದಾರೆ ಎಂ ಪಿ ಸೀಟ್ಗೆ, ಇದ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ನೋಡಿ, ಯಾರು ಎಲ್ಲಿ ಬೇಕಾದ್ರೂ ನಿಲ್ಲಕ್ಕೆ ಅವಕಾಶ ಇದೆ. ಸೋಮಣ್ಣವರು ಈ ಕ್ಷೇತ್ರದಲ್ಲ ಸತ್ಯ ಆದರೂ ಕೂಡ ಅವ್ರ ಪಕ್ಷ ನಿರ್ಧಾರ ಮಾಡಿದೆ ಬಂದು ನಿಂತ್ಕೊಂಡಿದ್ದಾರೆ, ಅದ್ರ ಬಗ್ಗೆ ನನ್ನ ತಕರಾರಿಲ್ಲ. ಆದರೆ ಮುದ್ದನೇಗೌಡರ ಗೆಲುವು ಮಾತ್ರ ನಿಶ್ಚಿತ. ಓಕೆ ಸರ್, ಇನ್ನೊಂದು ವಿಚಾರ ಹೇಳಬೇಕು ಅಂದರೆ, ಈಗ ಎಟ್ ಪ್ರೆಸೆಂಟ್ ಎಂ ಪಿ ಆದವರು ಬಸವರಾಜ್ ಅವರು, ಅವರ ಕಾರ್ಯಗಳು ಅಥವಾ ಅವರ ಅಭಿವೃದ್ಧಿ ಕೆಲಸಗಳು ನಡೀತಾ ಇದೆಯಾ? ನನಗೆ ತೃಪ್ತಿ ಕೊಟ್ಟಿಲ್ಲ, ಅಷ್ಟೇ ತೃಪ್ತಿ ಕೊಟ್ಟಿಲ್ಲ. ಏನೆಲ್ಲ ಅಭಿವೃದ್ಧಿ ಕೆಲಸ ಆಗಿಲ್ಲ? ನನ್ನ ಕಣ್ಣೋಟಕ್ಕೆ ಯಾವುದು ಕಾಣ್ತಾ ಇಲ್ಲ.
ಸಂಸದರು ಯಾವುದಾದ್ರು ಯಾವ ಸಂದರ್ಭ ಬಂದಾಗ ಪತ್ರಿಕಾಗೋಷ್ಠಿ ಮಾಡಿ ಅವರು 5 ವರ್ಷದ ಅವಧಿಯಲ್ಲಿ ಏನೇನು ಕೆಲಸ ಮಾಡಿದ್ರೆ ಅಂತ ಹೇಳಿದರೆ ಗೊತ್ತಾಗ್ಬೋದು, ನನ್ನ ಕಣ್ಣೋಟಕ್ಕಂತೂ ಸಿಗ್ತಾ ಇಲ್ಲ. ಸರ್, ಈಗ ಎಂ ಪಿ ಹಾಗೂ ಎಮ್ ಎಲ್ ಎ ಅವರು ಅಭಿವೃದ್ಧಿ ಕೆಲಸವನ್ನ ಮಾಡ್ತಾ ಇಲ್ವಾ, ಹೇಗೆ ಕಾಂಬಿನೇಷನ್ ಹೇಗಿದೆ ಅವ್ರದ್ದು ಎಂ ಪಿ ಎಮ್ ಎಲ್ ಎ ಅವ್ರದ್ದು? ಒಂದೇ ಕುಟುಂಬ ತಾನೇ, ಕುಟುಂಬದವರು ಅವರ ಕುಟುಂಬದ ನಡುವೆ ಎಂ ಪಿ ಮತ್ತು ಎಮ್ ಎಲ್ ಎ ನಡುವೆ ಹೊಂದಾಣಿಕೆ ಇದೆ, ಮಾಡ್ಕೊಂತ ಇದ್ದಾರೆ. ಕುಟುಂಬ ಕುಟುಂಬಕ್ಕೆ ಮಾಡ್ಕೊಂತಿದ್ದಾರೆ ಹೊರತು ಜನರಿಗೆ ಮಾಡಿಲ್ಲ ಅಂತ ನಿಮ್ಮ ಅರ್ಥ? ಅಂತ ನಿರೀಕ್ಷೆಯಷ್ಟು ಅಭಿವೃದ್ಧಿ ಕೆಲಸಗಳಾಗಲಿಲ್ಲ. ಈಗ 100 ಮಾರ್ಕ್ಸ್ ಅಲ್ಲಿ ಈಗ ಬಸವರಾಜ್ ಅವರಿಗೆ ಎಟ್ ಪ್ರೆಸೆಂಟ್ 4 ವರ್ಷ ನೋಡಿದ್ದೀರಾ ಅವ್ರನ್ನ, 100 ಮಾರ್ಕ್ಸ್ ಅಲ್ಲಿ ಎಷ್ಟು ಮಾರ್ಕ್ಸ್ ಕೊಡಕ್ಕೆ ಇಷ್ಟಪಡ್ತೀರಾ ನೀವು? 35. ಜಸ್ಟ್ ಪಾಸ್. ಇನ್ನೊಂದು ವಿಚಾರ, ಪ್ರಧಾನಿ ಯಾರಾದ್ರೆ ಉತ್ತಮ ಅಂತ ಅನ್ಸುತ್ತೆ ನಿಮ್ಗೆ? ಪ್ರಧಾನಿ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೋ ಆ ಪಕ್ಷದ ನಾಯಕರನ್ನ ಯಾರು ಆಯ್ಕೆ ಮಾಡ್ತಾರೆ ಅವ್ರು ಪ್ರಧಾನಿ ಆಗಲಿ. ಯಾವ ಪಕ್ಷ ಬರಬೇಕು ಅಂತಿದೆ ನಿಮ್ಗೆ? ನಾನು ಕಾಂಗ್ರೆಸ್ ಪಕ್ಷ ಬರಬೇಕು ಅಂದ್ಕೊಂಡಿದ್ದೀನಿ. ಮೋದಿ ಅವ್ರು ಯಾಕೆ ಆಗಬಾರ್ದು? ಅದು ನನ್ನ ವೈಯಕ್ತಿಕ ಅಭಿಪ್ರಾಯ. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕು ಅಂತ ಮೋದಿಯವರು ಯಾಕೆ ಆಗಬಾರ್ದು ಅಂತ ಮುಖ್ಯವಾಗಿ ನನಗೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕು, ಕಾಂಗ್ರೆಸ್ ಪಕ್ಷದ ಪ್ರಧಾನಮಂತ್ರಿ ಆಗಬೇಕು ಅನ್ನೋದು ನನ್ನ ಮುಖ್ಯ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದ್ದಾರೆ, ರಾಹುಲ್ ಗಾಂಧಿ ಅವರು ಇದ್ದಾರೆ, ಇಬ್ಬರಲ್ಲಿ ಯಾರು ಪ್ರಧಾನಿ ಆದ್ರೆ ಉತ್ತಮ ಅನ್ಸುತ್ತೆ? ಮಲ್ಲಿಕಾರ್ಜುನ್ ಖರ್ಗೆ ಆಗಲಿ, ಹಿರಿಯರು ಇದ್ದಾರೆ, ಅನುಭವ ಇದೆ, ಅಪಾರವಾದ ಅನುಭವ ಇದೆ. ಮಲ್ಲಿಕಾರ್ಜುನ್ ಖರ್ಗೆ ಆಗಲಿ. ಮಲ್ಲಿಕಾರ್ಜುನ್ ಖರ್ಗೆ ಅವರ ಬಗ್ಗೆ ಹಲವಾರು ಜನ ಮಾತನಾಡ್ಕೊಳ್ತಾ ಇದ್ದಾರೆ, ಹಾಗೆ ವಿರೋಧ ಪಕ್ಷ ಅಂದ್ರೆ ಬಿಜೆಪಿ ಪಕ್ಷದ ಹಲವಾರು ನಾಯಕರು ಮಾತನಾಡ್ಕೊಳ್ತಾ ಇದ್ದಾರೆ. ಏನು ಅಂತಂದ್ರೆ, ಮನಮೋಹನ್ ಸಿಂಗ್ ಅವರು ಹೇಗೆ ಕೈಗೊಂಬೆ ಆಗಿದ್ರು, ಹಾಗೆ ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಏನಾದ್ರು ಗೆದ್ರೆ ಅವರು ಕೂಡ ಕೈಗೊಂಬೆ ಆಗ್ತಾರೆ ಅಂತ ಹೇಳ್ತಿದ್ದಾರೆ, ಹೌದು ಅನ್ಸುತ್ತೆ? ಅದು ಮನಮೋಹನ್ ಸಿಂಗ್ ಬಗ್ಗೆ ಯಾರಿಗೆ ಗೊತ್ತಿಲ್ವೋ ಅವರು ಮಾತಾಡ್ತಾರೆ. ಮನಮೋಹನ್ ಸಿಂಗ್ ಈ ದೇಶ ಕಂಡಂತ ಪ್ರಖ್ಯಾತ ಆರ್ಥಿಕ ತಜ್ಞ. ಅವರು ಪಿ ವಿ ನರಸಿಂಹರಾವ್ ಕಾಲದಲ್ಲಿ ಆರ್ಥಿಕ ಮಂತ್ರಿ ಆಗಿದ್ದಾಗ ತಂದಂತಹ ಸುಧಾರಣೆಗಳಿದವಲ್ಲ, ಆರ್ಥಿಕ ಸುಧಾರಣೆಗಳಿಂದ ಈ ದೇಶ ಇವತ್ತು ಭಾಳಷ್ಟು ಮುಂದಕ್ಕೆ ಹೋಗಿರುವಂಥದ್ದು, ಮತ್ತು ನಮ್ಗೆಲ್ಲರಿಗೂ ಬೇಕಾದಂತ ವಸ್ತು ಎಟುಕೋಂತ ಆಗಿರೋಂಥದ್ದು. ಈ ಆರ್ಥಿಕ ಉದಾರೀಕರಣ ಆಗದೆ ಹೋಗಿದ್ರೆ ಇವತ್ತು ನಮ್ಮ ದೇಶದ ಬಡವರ ದಲಿತರ ಜನಸಾಮ ಸ್ಥಿತಿ ತುಂಬ ಹೀನಾಗಿವಾಗಿರ್ತಿತ್ತು. ಹಂಗಾಗಿ ಆರ್ಥಿಕ ಉದಾರೀಕರಣದ ಬಗ್ಗೆ ಎಲ್ಲರಿಗೂ ಗೊತ್ತಿದೆ, ಎಲ್ಲರೂ ಒಪ್ಕೊಳ್ತಾರೆ. ಅವರ ಕೈಗೊಂಬೆ ಅಂತ ಯಾಕಂತಾರೆ ನನಗೆ ಗೊತ್ತಿಲ್ಲ ನನಗೆ. ಹಾಗಾದರೆ ಇರ್ತಕ್ಕಂಥ ಈ ಭಾಜಪದ ಇರ್ತಕ್ಕಂಥ ಎಲ್ಲ ಸಂಸದರು ಕೂಡ ಮೋದಿಯ ಕೈಗೊಂಬೆಗಳಾಗಿದ್ದಾರಲ್ಲ, ಇದಕ್ಕೇನಂತೀರಿ ನೀವು? ಮೋದಿಯ ಕೈಗೊಂಬೆಗಳಾಗಿದ್ದಾರೆ. ಯಾರು ಕೂಡ ಇವತ್ತಿನವರೆಗೂ ಎದೆ ನಿಂತು ದಿಟ್ಟಿಸಿ ಮಾತಾಡುವಂಥ ಸಾಮರ್ಥ್ಯ ಯಾರಿಗೂ ಇಲ್ಲವಲ್ಲ, ಇದಕ್ಕೇನು ಹೇಳ್ತೀರಿ ನೀವು? ಈಗ INDIA ಮೈತ್ರಿಕೂಟದಿಂದ ಹಲವಾರು ಜನರು, ಹಲವಾರು ದೊಡ್ಡ ನಾಯಕರು ಬಿಜೆಪಿ ಪಕ್ಷವನ್ನ ಸೇರ್ಕೊಳ್ತಾ ಇದ್ದಾರೆ, ಇದ್ರ ಬಗ್ಗೆ ಏನ್ ಹೇಳೋಕೆ ಇಷ್ಟಪಡ್ತೀರಾ? ನೋಡಿ, ದೊಡ್ಡ ಮೀನು ಯಾವತ್ತೂ ಸಣ್ಣ ಮೀನುಗಳನ್ನ ನುಂಗ್ತಾ ಇರ್ತೈತೆ. ದೊಡ್ಡ ಮೀನಿಗೆ ಸಾಮರ್ಥ್ಯ ಇರ್ತೈತೆ, ಶಕ್ತಿ ಇರ್ತೈತೆ, ಮತ್ತು ಎಲ್ಲ ಸಂಪನ್ಮೂಲಗಳು ಇರ್ತವೆ. ಹಂಗಾಗಿ ಸಣ್ಣ ಮೀನುಗಳನ್ನ ನುಂಗ್ತಾ ಬರ್ತಿರ್ತವೆ. ಇಲ್ಲ ಆಗ್ತಾ ಇರೋದು ಅಷ್ಟೇನೆ. ಸಿದ್ದರಾಮಯ್ಯ ಅವ್ರು ಕೊಟ್ಟಿರುವಂತಹ ಅಷ್ಟು ಗ್ಯಾರಂಟಿಗಳು ನಿಮ್ಗೆ ಇಷ್ಟ ಆಗಿದೆಯಾ? ಇಷ್ಟ ಆದ್ರೆ ನಿಮ್ಮ ಮನೆವರೆಗೆ ಬಂದು ತಲುಪ್ತಾ ಇದೆಯಾ? ನಾನು ಯಾವುದೇ ಗ್ಯಾರಂಟಿಯ ಫಲಾನುಭವಿ ಅಲ್ಲ, ಆದರೆ ನನ್ನ ಕೌಟುಂಬಿಕ ಹಿನ್ನೆಲೆ ನೆನಪಿಸ್ಕೊಂಡಾಗ ನಾನು ಆರ್ಥಿಕವಾಗಿ ಸಾಧಾರಣ ಸ್ಥಿತಿಯಲ್ಲಿರ್ಬೋದು. ನನ್ನ ಅಣ್ಣ, ತಮ್ಮ, ಅತ್ತಿಗೆ ಇನ್ನಾರು ಎಂದಾಗ ನನ್ನ ಹಳ್ಳಿಯ ಜನಕ್ಕೆ ಎಲ್ಲ ಗ್ಯಾರಂಟಿಗಳು ತಲುಪಿದೆ. ಅವರು ಈ ಗ್ಯಾರಂಟಿಗಳಿಂದ ನೆಮ್ಮದಿಯಾಗಿದ್ದಾರೆ. ನಿಮ್ಗೆ ಇಷ್ಟ ಆಗಿದೆ ಸಿದ್ದರಾಮಯ್ಯ ಅವ್ರು ಕೊಟ್ಟಿದ್ದ ಗ್ಯಾರಂಟಿಗಳು? ಇಷ್ಟ ಆಗಿದೆ. JDS ಹಾಗೆ ಬಿಜೆಪಿ ಮೈತ್ರಿ ಬಗ್ಗೆ ಏನ್ ಹೇಳೋಕೆ ಇಷ್ಟಪಡ್ತೀರಾ? ನಾವು ಜಾತ್ಯತೀತ ಪಕ್ಷ ಅಂತ ಇಟ್ಕೊಂಡಂತ ಒಂದು ಪಕ್ಷ, ಕೋಮುವಾದಿ ಪಕ್ಷ ಸೇರ್ಕೊಂಡಂತದ್ದು, ಅದು ಅಪವಿತ್ರ ಮೈತ್ರಿ, ಅದು ಅಪವಿತ್ರ ಮೈತ್ರಿ ಅಷ್ಟೇ. ಸೊ ಇವಾಗ ಈ ಒಂದು ಕ್ಷೇತ್ರದಲ್ಲಿ ಅಂದ್ರೆ ತುಮಕೂರಿನಲ್ಲಿ ಈ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ವಿ ಸೋಮಣ್ಣ ಅವ್ರ ಹೆಸರು ಕೇಳಿ ಬರ್ತಾ ಇದೆಯಾ, ಮುದ್ದ ಹನುಮೇಗೌಡರ ಹೆಸರು ಕೇಳಿ ಬರ್ತಾ ಇದೆಯಾ? ಮುದ್ದ ಹನುಮೇಗೌಡರ ಹೆಸರು ಕೇಳಿ ಬರ್ತಾ ಇದೆ. ಎಲ್ಲ ಜನರು ಅಂತ ಅಲ್ಲ, ಮುದ್ದನಮೇಗೌಡರು ಅವರ ಕಾರ್ಯವೈಖರಿಯನ್ನು ಗಮನಿಸಿದ್ದಾರೆ. ಅವರು ನ್ಯಾಯಾಧೀಶರಾಗಿದ್ದಂಥವ್ರು, ನ್ಯಾಯವಾದಿಗಳಾಗಿದ್ದಂಥವ್ರು, ಅವರ ಕಾರ್ಯವೈಖರಿ ಬಗ್ಗೆ ಗೊತ್ತಿದೆ. ಆ ಜನರೆಲ್ಲರೂ ಕೂಡ ಇವತ್ತು ಮುದ್ದನಮೇಗೌಡರನ್ನು ಇಷ್ಟಪಡ್ತಾರೆ, ಮುದ್ದನಮೇಗೌಡರು ಆಯ್ಕೆ ಆಗ್ತಾರೆ. ಈಗ ಇನ್ನೊಂದು ವಿಚಾರ ಏನು ಅಂತಂದ್ರೆ, 28 ಕ್ಷೇತ್ರಗಳಿದೆ ಕರ್ನಾಟಕದಲ್ಲಿ, ಈ 28 ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಎಷ್ಟು ಕ್ಷೇತ್ರವನ್ನ ಗೆಲ್ಲಬಹುದು, ಹಾಗೆ ಕಾಂಗ್ರೆಸ್ ಎಷ್ಟು ಕ್ಷೇತ್ರವನ್ನ ಗೆಲ್ಲಬಹುದು? ಕಾಂಗ್ರೆಸ್ 18 ಕ್ಷೇತ್ರ ಗೆಲ್ಲಬಹುದು, ಬಿಜೆಪಿ 10 ಕ್ಷೇತ್ರ ಗೆಲ್ಲಬಹುದು. ಫೈನಲ್. ಹಾಗಾದ್ರೆ ಕಾಂಗ್ರೆಸ್, ನಿಮ್ ಪ್ರಕಾರ ಕಾಂಗ್ರೆಸ್ ಜಯಭೇರಿ ಬಾರಿಸುತ್ತೆ ಈ ಸಲ? ನನ್ನ ವೈಯಕ್ತಿಕ ಅಭಿಪ್ರಾಯ, ಭಾರತ್ ಜೋಡೋ ನ್ಯಾಯ ಯಾತ್ರೆ ಎದುರು ಮೋದಿ ಹವಾ ನಿಲ್ಲಲ್ಲ. ಭಾರತ್ ಜೋಡೋ ಯಾತ್ರೆಯನ್ನ ಅನೇಕ ಜನ ಇವರೆಲ್ಲ ಗೇಲಿ ಮಾಡಿದ್ರು, ಆದರೂ ಕೂಡ ಬಿಹಾರ ಅಂತ ರಾಜ್ಯದಲ್ಲಿ, ಮಹಾರಾಷ್ಟ್ರದಂತ ರಾಜ್ಯದಲ್ಲಿ ಆ ಜನ ಸೇರೋದು ನೋಡಿದ್ರೆ
ಭಾರತ್ ಜೋಡೋ ಯಾತ್ರೆ ತುಂಬ ಯಶಸ್ವಿಯಾಗಿದೆ ನಾನು ಭಾವಿಸಿದ್ದೇನೆ. ಒಂದು, ಅನೇಕ ಜನ ಭಾರತ್ ಜೋಡೋ ಯಾತ್ರೆಯ ನಾಯಕನನ್ನು ಕುಚೋದ್ಯವಾಗಿ ಮಾತಾಡುವಂಥದ್ದು, ಮತ್ತೊಂದು ಅವ್ರ ನಾಯಕನೇ ಅಲ್ಲ ಪ್ರತಿಬಿಂಬಿಸೋದಿದೆಯಲ್ಲ, ಇದು 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 ಆಗಬಾರ್ದಾಯ್ತು. ಆ್ಯಕ್ಚುಲಿ ಆ ರಾಹುಲ್ ಗಾಂಧಿಯವರನ್ನು ನೋಡುವ ದೃಷ್ಟಿಕೋನವೇ ಬದಲಾಗಬೇಕು. ಭಾರತ್ ಜೋಡೋ ಯಾತ್ರೆ ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ತುಂಬ ಯಶಸ್ವಿಯಾಗಿ ಆಗಿದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಎಂ ಪಿ ಯಾರಾಗಬೇಕು? ಬುದ್ದನಮೇಗೌಡರು, ಕಾಂಗ್ರೆಸ್ಸಿಂದ. ಒಳ್ಳೆ ವ್ಯಕ್ತಿ. ಹೋದ್ಸಲಿ ಅವರಿಗೆ ಮೋಸ ಆಗಿತ್ತು ಟಿಕೆಟು, ಈಗ ಕೊಟ್ಟವ್ರೆ. ಅಲ್ಲಿ ಅಸೆಂಬ್ಲಿಯಲ್ಲಿ ಮಾತಾಡ್ತಾರೆ ಅಂದರೆ ಮುದ್ದನಮೇಗೌಡರು, ನಮ್ಮ ಕರ್ನಾಟಕದಲ್ಲಿ ಹೋದ್ಸಲಿ ಎಂ ಪಿ ಆದಾಗ ಅವರು ಅಲ್ಲಿ ಅಸೆಂಬ್ಲಿ ಇದರಲ್ಲಿ ದೆಹಲಿಯಲ್ಲಿ ಮಾತಾಡಿ ಬೆಂತು ಇದರಲ್ಲೇ ಟೇಬಲ್ ಕುಟ್ಟಿ ಮಾತಾಡಿದ್ದು ಮುದ್ದನಮೇಗೌಡರು. ಮೇಡಮ್, ನಮಗೆ ಇಲ್ಲಿ ಎಂ ಪಿ ಸೀಟ್ ಯಾರು ಅನ್ನೋದಕ್ಕಿಂತ ನಮಗೆ ಮೋದಿಯವರು ಭಾಳ ಮುಖ್ಯ ಮೇಡಮ್. ಯಾಕೆಂದರೆ ನಮ್ಮ ದೇಶದ ಭದ್ರತೆ ನಮಗೆ ಭಾಳ ಮುಖ್ಯ. ಇಡೀ ಪ್ರಪಂಚದಲ್ಲೇ ಹೆಸರುವಾಗಿ ಅನಿಸಿಯಾಗಿರ್ತಕ್ಕಂಥ ಒಂದೇ ಒಂದು ಹೆಸರು ಮೋದಿ ಮೇಡಮ್. ನಾವು ಯಾರೇ ನಿಂತ್ಕೊಂಡ್ರು ಸಹ ನಮ್ಮ ಓಟು ಮೋದಿ ಅವ್ರಿಗೆ ಮೇಡಮ್. ಸರ್, ನಿಮ್ಮ ಪ್ರಕಾರ ಮೋದಿ ಅವರೇ ಬರ್ಬೋದು? ಮೋದಿ ಅವರು ಬರಬೇಕು, ಹೌದು. ಎಂ ಪಿ ಯಾರು ಆಗಬೇಕು? ಎಂ ಪಿ ಸೋಮಣ್ಣ ಮೇಡಮ್. ಎಂ ಪಿ ಸೋಮಣ್ಣ ಅವರು? ಸೋಮಣ್ಣ ಅವರು. ಸರ್, ನಿಮ್ಮ ಪ್ರಕಾರ ಇಲ್ಲಿ ಟಿಕೆಟ್ ಯಾರ್ದು ಅಂತ ನಮಗೆ ಲೆಕ್ಕ ಇಲ್ಲ. ಮೋದಿ ಮೋದಿ ಯಾರು ಮೋದಿ ಯಾರು ನಿಲ್ಲಿಸಿದ್ರು ನಾವು ಮೋದಿ ಅವ್ರಿಗೆ ವೋಟ್ ಮಾಡ್ತೀವಿ. ಸರ್, ನಿಮ್ಮ ಪ್ರಕಾರ? ಮೇಡಮ್ ಅವರೇ ಮುದ್ದನಮೇಗೌಡರಿಂದ ಎಂ ಪಿ ಆಗಿದ್ದರು. ಹಿಂದಿನಿಂದಲೂ ಅಲ್ಲಿ ಕೇಂದ್ರದಲ್ಲಿ ಯಾರೂ ಮೀಟಿಂಗ್ನಾಗ ಅವ್ರ ಥರ ಯಾರೂ ಮಾತಾಡಿಲ್ಲ. ಅವರು ಜಿಲ್ಲೆ ಒಳಗೆ ಎಂ ಪಿ ಆದರೆ ಎಲ್ಲರಿಗೂ ಪ್ರತಿ ಒಂದು ಕೋಮಾರದವ್ರಿಗೂ ಅನುಕೂಲ ಆಗ್ತೈತೆ. ಮುದ್ದನಮೇಗೌಡರು ಗೆದ್ದು ಗೆಲ್ತಾರೆ, ಲೀಡಿಂಗ್ನ ಗೆಲ್ತಾರೆ. ನಿಮ್ಮ ಪ್ರಕಾರ? ನಮ್ಮ ಪ್ರಕಾರ ಮೋದಿಜಿ. ಅಲ್ಲ, ಎಂ ಪಿ ಎಂ ಪಿ ಎಂ ಪಿ ಕ್ಯಾಂಡ್ರಿ ಎಂ ವಿ ಸೋಮಣ್ಣ. ಸರ್, ಇನ್ನೊಂದು ವಿಚಾರ ಹೇಳಬೇಕು ಅಂತಂದರೆ, ವಿ ಸೋಮಣ್ಣ ಅವರು ಈ ಒಂದು ಕ್ಷೇತ್ರದವರು ಅಲ್ಲ, ಈ ಒಂದು ಭಾಗದವರು ಅಲ್ಲ, ಆಯಿತಾ? ಸೊ ಅವರು ಹೊರಗಡೆ ಭಾಗದಿಂದ ಬಂದವರು. ಸೊ ಇದ್ರ ಬಗ್ಗೆ ಅವರು ಸೋಲುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಅಂತ ತುಂಬ ಜನ ಮಾತನಾಡ್ಕೊಳ್ತಾ ಇದ್ದಾರೆ. ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಮೇಡಮ್ ಅವರೇ, ಇಲ್ಲಿ ನಮ್ಮ ತುಮಕೂರು ಡಿಸ್ಟಿಕ್ನಾಗೆ ಬೇರೆ ಕಡೆಯಿಂದ ಬಂದವರು ಗೆಲ್ಲಕ್ಕೆ ಚಾನ್ಸ್ ಇಲ್ಲ ಇಲ್ಲಿ. ಏಕೆಂದರೆ ಉದಾಹರಣೆ, ನಮ್ಮ ದೇವೇಗೌಡರು ಬಂದಾಗ ಅವ್ರು ಗೆದ್ದೆ ಗೆಲ್ಲಬೇಕಾಯಿತು. ಇಲ್ಲಿ ನಮ್ಮ ತುಮಕೂರು ಅವ್ರು ಭಾರಿ ಬುದ್ಧಿವಂತರು, ಬೇರೆ ಹೊರಗಡೆಯಿಂದ ಬಂದವ್ರಿಗೆ ಯಾಕೆ ಕಾರಣಕ್ಕೂ ನಾವು ಅವ್ರಿಗೆ ಗೆಲ್ಸ್ಕೊಡಲ್ಲ. ಅದಕ್ಕೋಸ್ಕರ ನಾವು ಇಲ್ಲಿ ಕಾಂಗ್ರೆಸ್ ಗೆಲ್ತೇವೆ ಅಂತ ನಾನು ಒಂದು ವಿಷಯ ಹೇಳ್ತಾ ಇದ್ದೀನಿ. ಮೇಡಮ್, ವಿ ಸೋಮಣ್ಣ ಅವ್ರದ್ದು ಹಿನ್ನೆಲೆ ಭಾಳ ಚೆನ್ನಾಗಿದೆ, ಇಡೀ ರಾಜ್ಯಕ್ಕೆ ಗೊತ್ತು. ಯಾಕೆಂದರೆ ಅವ್ರು ಗೋವಿಂದರಾಜನಗರದಲ್ಲಿ ಮೊದಲು ಕೆಲಸ ಮಾಡಿದರು, ಸಚಿವರಾಗಿ ಸಹ ಕೆಲಸ ಮಾಡೋರೆ. ಅವ್ರ ಕೆಲಸಗಳು ಎಲ್ರಿಗೂ ಗೊತ್ತು. ಅದಲ್ಲದೆ ಅವ್ರದ್ದೇ ಆದ ಒಂದು ಸಮುದಾಯ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಬಲವಾಗಿರೋದ್ರಿಂದ ಅವರ ಗೆಲುವಿನಲ್ಲಿ ಯಾವುದೇ ಡೌಟ್ ಇಲ್ಲ ಮೇಡಮ್, ಖಂಡಿತ ಗೆಲ್ತಾರೆ ಮೇಡಮ್. ಓಕೆ ಸರ್, ನೀವು ಹೇಳಿ ಸರ್, ಹೊರಗಿನಿಂದ ಬಂದಿದ್ದಾರೆ ವಿ ಸೋಮಣ್ಣ ಅವರು ಅಂತ ಹೇಳ್ತಾ ಇದ್ದಾರೆ, ಅವ್ರು ಗೆಲ್ಲೋದು ಸ್ವಲ್ಪ ಕಷ್ಟ ಅಂತ ಹೇಳ್ತಿದ್ದಾರೆ, ಅದ್ರ ಬಗ್ಗೆ ಏನು ಹೇಳೋಕೆ ಇಷ್ಟಪಡ್ತೀರಾ? ಗೆಲ್ತಾರೆ ಮೇಡಮ್, ಖಂಡಿತ 100% ಗೆಲ್ತಾರೆ ಮೇಡಮ್. ಗೆಲ್ತಾರೆ ಮೇಡಮ್, ಗೆದ್ದೇ ಗೆಲ್ತಾರೆ. ಅವೆಲ್ಲ ಏನಿಲ್ಲ ಮೇಡಮ್, ಮೋದಿ ನೋಡಿ ಜನ ಓಟ್ ಹಾಕ್ತಾರೆ ಮೇಡಮ್. ಇವತ್ತು ಈಗಾಗಲೇ ಈ ಜಿಲ್ಲೆ ಪೂರ್ತಿ ಜಾತ್ಯತೀತವಾಗಿ ಮೋದಿಜಿ ಅವ್ರನ್ನ ಕೈ ಬಲಪಡಿಸ್ಬೇಕು ಅಂತ ಈಗಾಗಲೇ ಮತದಾರರು ತೀರ್ಮಾನ ಮಾಡಿದ್ದಾರೆ. ಹಂಗಾಗಿ ವಿ ಸೋಮಣ್ಣ ಅವ್ರಿಗೆ ಎಲ್ಲದರಲ್ಲಿ ಯಾವುದೇ ರೀತಿಯಾದ ಸಂಶಯ ಇಲ್ಲ ಮೇಡಮ್, ನಮ್ಮ ಅನಿಸಿಕೆ ಪ್ರಕಾರ. ಸರ್, ನೀವು ಹೇಳಿ. ಮೇಡಮ್ ಅರೇ, ಈ ಜಿಲ್ಲೆ ಒಳಗೆ 11 ಕ್ಷೇತ್ರ ಬರ್ತವೆ, ನಮ್ಮ ಎಂ ಪಿಗೆ 8 ಕ್ಷೇತ್ರ ಬರ್ತವೆ. ನಮ್ಮ ಕಾಂಗ್ರೆಸ್ನಿಂದ ಇಲ್ಲಿ ಸುಮಾರು 7 ಸೀಟ್ ಗೆದ್ದಿದ್ದಾವೆ. ಇಲ್ಲಿ ಯಾವುದೇ ಕಾರಣಕ್ಕೂ ಎಂ ಪಿ ಲೀಡಿಂಗ್ನ ಗೆಲ್ತಾರೆ. ಮುದ್ದನಮೇಗೌಡರು ಒಳ್ಳೆ ಮನುಷ್ಯ, ಎಲ್ಲರೂ ಎಲ್ಲ ಜನಾಂಗದವರು ಅವ್ರಿಗೆ ಓಟ್ ಕೊಡ್ತಾರೆ. ಒಳ್ಳೆ ಮನುಷ್ಯ, ಒಳ್ಳೆ ವ್ಯಕ್ತಿ. ಈಗ 8% ಬಸವರಾಜ್ ಅವರು ಎಂ ಪಿ ಆಗಿದ್ದಾರೆ, ಓಕೆನಾ? ಅವರು ಅಭಿವೃದ್ಧಿ ಕೆಲಸಗಳನ್ನ ಕಾರ್ಯಗಳನ್ನ ಮಾಡ್ತಾ ಇದ್ದಾರಾ? ಮೇಡಮ್ ಅವರೇ, ಬಸವರಾಜನವರು ಅವಳು ಅಳುಬ್ರು, ಎಲ್ಲ ಮಾಡಿದೀನಿ, ಎಲ್ಲ ಕೆಲಸ ಮಾಡಿದೀನಿ ಮಾಡಿದೀನಿ ಮಾಡಿದ್ರು ಅನೇಕ. ಬಟ್ ಅವ್ರಿಗೆ ಏಜ್ ಆಗೈತೆ ಅಂತ ಟಿಕೆಟ್ ಕೊಟ್ಟಿಲ್ಲ. ಈ ಸಲ ಅವ್ರು ನಿಂತಿದ್ರು ಗೆಲ್ಲೋರ್ಗೆ ಆಯ್ತಾ, ಅವ್ರಿಗೆ ಕೊಟ್ಟಿಲ್ಲ. ಈಗ ಸೋಮಣ್ಣನಿಗೆ ಕೊಟ್ಟವ್ರೆ ಬಿ ಜೆ ಪಿಯಿಂದ. ಸೋಮಣ್ಣ ಬೇರೆ ಕಡೆಯಿಂದ ಬಂದು ಇಲ್ಲಿ ಇಲ್ಲಿ ಭಾರಿ ಕಷ್ಟ ನಮ್ಮ ತುಮಕೂರು ಡಿಸ್ಟಿಕ್ಕು, ಗೆಲ್ಲದ ಕೆಲಸ ಐತೆ. ಮೋದಿ ಮೋದಿ ಅಂತ ಅವರಲ್ಲ, ಇವರೆಲ್ಲ ಹೇಳಿರಲ್ಲ ಮೋದಿ ಅಂತ. ಮೋದಿ ಏನು ಮಾಡವ್ರೆ ಹೇಳಿ? ಏನಾನ ಈಗ ಎಲೆಕ್ಷನ್ನು ನೋಡಿ, ಎಲ್ಲಾನ ಒಂದು ಸುಮಾರಾಗಿ ಎಲ್ಲಾನ ಒಂದು ಬಾಂಬ್ ಗಿಂಬ್ ಹಾಕ್ಸ್ಬಿಟ್ಟು ಓಟು ಹಿಂದೂಗಳಿಂದ ಓಟ್ ಕಿತ್ಕೊಂತಾರೆ. ಆಮೇಲೆ ರಾಮ ಮಂದಿರ ಕಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಓಟ್ ಕೀಳ್ತವ್ರೆ. ಅಷ್ಟು ಬಿಟ್ಟರೆ ಮೋದಿದು ಏನೂ ಇಲ್ಲ. ಅಂಬಾನಿ ಅದ್ವಾನಿ ಅವ್ರು ಉದ್ಧಾರ ಆಗ್ತಾರೆ ಹೊರತು ಬಡವ್ರಿಗೆ ಏನು ಅನುಕೂಲ ಆಗಿಲ್ಲ. ಏನೇ ಪ್ರತಿಯೊಂದು ತಗೊಳ್ಳಿ, ಅನುಕೂಲ ಆಗಿಲ್ಲ. ಎಲ್ಲ ಮೋದಿ ಮೋದಿ ಅಂತ ಅಂತಾರೆ. ಮೋದಿ ತಗೊಂಡೋಗ್ಬಿಟ್ಟು ಎಲ್ಲ ದೊಡ್ಡ ದೊಡ್ಡ ಸಾಹುಕಾರಗಳಿಗೆ ಎಲ್ಲ ಮನ್ನಾ ಮಾಡ್ಕೊಂಬಂದವ್ರೆ, ಅವ್ರು ಇನ್ನೆಲ್ಲಿ ಕಲಿತಾರೆ ಹೇಳಿ? ನಮ್ಮ ಕ್ವಶನ್ನು ಎಲ್ಲಿಗೆ ಸರ್? ನೀವು ಹೇಳಿ ಸರ್, ಅವ್ರ ಕ್ವಶನ್ಗೆ ಆನ್ಸರ್. ಹೇಳ್ತೀವಿ ಮೇಡಮ್. ಅಂದರೆ ನಮಗೆ ಪಕ್ಷ ಪ್ರೇಮ ಇಲ್ಲ ಮೇಡಮ್, ನಮ್ಗೆ ಯಾವುದೇ ಪಕ್ಷ ಪ್ರೇಮ ಇಲ್ಲ. ಈಗ ನಮಗೆ ಬಡವ್ರಿಗೆ ಅಕ್ಕಿ ಕೊಡ್ತಾ ಇದ್ದಾರೆ ಮೇಡಮ್, 5 ಕೆಜಿ ಅಕ್ಕಿ ಕೊಡ್ತಾ ಇದ್ದಾರೆ ಮೋದಿಜಿಯವ್ರು ಕೊಡ್ತಾವ್ರೆ. ಪ್ರತಿ ವರ್ಷ ರೈತರಿಗೆ 6,000 ರೂಪಾಯಿ ಕೊಡ್ತಾರೆ ಮೇಡಮ್, ಮೋದಿಯವ್ರು ಕೊಡ್ತಾರೆ.
ಮತ್ತು ಲೇಡೀಸ್ಗೆ ಸುಕನ್ಯಾ ಸಮೃದ್ಧಿ ಯೋಜನೆ ಬಹಳ ಮುಖ್ಯವಾದ ಯೋಜನೆ ಮೋದಿಜಿಯವರು ಕೊಡ್ತಾವ್ರೆ. ಆಯುಷ್ಮಾನ್ ಕಾರ್ಡು 5 ಲಕ್ಷ ಮೇಡಮ್ನವ್ರೆ, ಯಾವುದೇ ಆಸ್ಪತ್ರೆಗೆ ಹೋದರೂ 5 ಲಕ್ಷ ಬಡವರಿಗೆ ಆಸ್ಪತ್ರೆಯಲ್ಲಿ ಫ್ರೀ ಮೇಡಮ್, ಅದು ಮೋದಿಜಿಯವರು ಕೊಡ್ತಾರೆ ಮೇಡಮ್. ಈ ಥರ ಕೆಲಸಗಳು ಬಹಳಷ್ಟಿದೆ ಮೇಡಮ್. ಹಾಗಾಗಿ ಇವನ್ನೆಲ್ಲ ನಾವು ಪಕ್ಷಪರ ಮಾತಾಡ್ತಾ ಇಲ್ಲ ಮೇಡಮ್, ಅವರ ಅಭಿವೃದ್ಧಿ ಕೆಲಸ ನೋಡಿ ನಾವೊಬ್ಬ ವಿದ್ಯಾವಂತರಾಗಿ ನಾವು ಮೋದಿಜಿಯವ್ರನ್ನ ಆರಿಸ್ತೀವಿ ಮೇಡಮ್. ಸರ್, ಇವ್ರು ಹೇಳ್ತಾ ಇದ್ರು ಮೋದಿಜಿ ಅವರು ಏನು ಮಾಡಿದ್ದಾರೆ, ಹಿಂದೂಗಳ ಬಗ್ಗೆ ಮಾತನಾಡ್ತಾರೆ ಅವರು, ಅಷ್ಟೇ ಬಾಂಬ್ ಬಿಡ್ತಾರೆ ಅಂತ ಇವರೇ ಹೇಳಿದರು. ಮೇಡಮ್ ಅವರು ಏನಾಗಿ ಗೊತ್ತಾ, ಬಿ ಜೆ ಪಿಯವರು ಸುಳ್ಳಿನ ಮನೆ ಅಂದರೆ ಜಾಸ್ತಿ, ಯಾರು ಸುಳ್ಳು ಹೇಳೋದು ಜಾಸ್ತಿ. 15 ಲಕ್ಷ ದುಡ್ಡು ಹಾಕ್ತೀನಿ ಬಡವ್ರಿಗೆ ಅಂತೇಳಿ ಹಾಕಿರ ಸುಳ್ಳು, 100%ಗೆ 80% ಸುಳ್ಳು, ಇನ್ನು 20% ಏನೋ, ಅದು 20% ಸಾವುಕಾರರಿಗೆ ಹಾಕ್ತಾರೆ. ಇವತ್ತು ಗ್ಯಾರಂಟಿ ಯೋಜನೆ ಮಾಡ್ಯಾರೆ 2,000 ರೂಪಾಯಿ ತಿಂಗಳಿಗೆ ಬಡವ್ರ ಬಗ್ಗರಿಗೆ, ಕರೆಂಟ್ ಫ್ರೀ, ಆಮೇಲೆ ಬಸ್ ಚಾರ್ಜ್ ಫ್ರೀ, ಹೆಣ್ಮಕ್ಳಿಗೆಲ್ಲ ಅನುಕೂಲ ಆಗ್ತೈತೆ. ಇವತ್ತು ಯಾವುದೇ ಕಾರಣಕ್ಕೂ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಮುದ್ದನಮೇಗೌಡರು 1.5 ರಿಂದ 7 ಲಕ್ಷ ಲೀಡಿನ ಗೆದ್ದೇ ಗೆಲ್ತಾರೆ. ವಿ ಸೋಮಣ್ಣವರು, ವಿ ಸೋಮಣ್ಣವರು ಠೇವಣಿ ಬತ್ತೈತೆ ಅಂದರೆ ಗೆಲ್ಲದು ಕಷ್ಟ. ಠೇವಣಿ ಹಂಗಾರೆ ಬರುತ್ತೆ, ಠೇವಣಿ ಬರ್ತೈತೆ, ಗೆಲ್ಲೋದು ಕಷ್ಟ. ಮುದ್ದನಮೇಗೌಡರು 1.5 ರಿಂದ 7 ಲಕ್ಷ 100ಕ್ಕೆ 100 ಗೆಲ್ತಾರೆ. 2014ರಲ್ಲಿ ಮುದ್ದಹನುಮೇಗೌಡರೇ ಇದ್ದಿದ್ರು, ಅವ್ರ ಆಡಳಿತ ಹೇಗಿತ್ತು ಹಾಗಾದ್ರೆ? ಅವ್ರಿಗೆ ಯಾರು ಅವ್ರು ಕೆಟ್ಟವರೊಂದಿಲ್ಲ, ಪ್ರತಿಯೊಂದ್ರಿಗೂ ಅವರು ಅಲ್ಲಿ ಕೇಂದ್ರದಲ್ಲಿ ಮೀಟಿಂಗ್ನಾಗ ಇಲ್ಲಿವರೆಗೂ ತುಮಕೂರು ಜಿಲ್ಲೆಗೆ ಎಂ ಪಿ ಆದವರು ಅಲ್ಲಿ ಕರೆಕ್ಟಾಗಿ ಮಾತಾಡಿದವರೇ ಇಲ್ಲ. ಇವತ್ತು ಗ್ರೇಟು ನಮ್ಮ ಮುದ್ದನಮೇಗೌಡರು, ಇವತ್ತು ಅಷ್ಟೇ ಹೋದ ಸರಿ 70,000-80,000 ಲೀಡಿಂಗ್ ಇತ್ತು, ಈ ಸರಿ ಅದಕ್ಕೆ ಡಬ್ಬಲ್, 100ಕ್ಕೆ 100 ಗೆದ್ದೇ ಗೆಲ್ತಾರೆ. ಸರ್, ಇನ್ನೊಂದು ವಿಚಾರ, ಇಲ್ಲಿ ತುಮಕೂರಲ್ಲಿ ಮುದ್ದಹನುಮೇಗೌಡರು ಸುದ್ದಿ ಹೇಳ್ತಾ ಇದ್ದಾರೆ ಅಥವಾ ವಿ ಸೋಮಣ್ಣ ಅಂತ ಹೇಳ್ತಾ ಇದ್ದಾರೆ, ಯಾರ ಪರ ಇದ್ದಾರೆ ಜನ ಸರ್? ಮುದ್ದಹನುಮೇಗೌಡರು ಪರವಾಗಿದ್ದಾರೆ, ಯಾಕೆಂದರೆ ಸೋಮಣ್ಣನವರು ಅಲ್ಲಿ ಬೆಂಗಳೂರಿಂದ ಇಲ್ಲಿ ಬಂದು ಭಾರಿ ಕಷ್ಟ, ಏನೋ ಮಠಕ್ಕೆ ಸಹಾಯ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅವ್ರಿಗೆ ತಾಮಂದು ಇಲ್ಲಿಗೆ ಸೀಟ್ ಕೊಟ್ಟವ್ರೆ. ಇಲ್ಲಿ ಜಾಸ್ತಿ ಇಲ್ಲಿ ಕೋಮಿರೋದು ಒಕ್ಕಲಿಗರು, ತಿಗಳರು, ಮುಸ್ಲಿಮ್ಸು, ಎಸ್ ಸಿ ಒಟ್ಟು ಇಲ್ಲಿ ನಿಂಗಾಯ್ತರು ಕಮ್ಮಿ ಆಗಿದ್ರೆ, ಆಮೇಲೆ ಬ್ರಾಹ್ಮಣರು ಕಮ್ಮಿ. ಅವ್ರು ಇವ್ರು ಹೇಳ್ತಾ ಇರೋದು ಬಿ ಜೆ ಪಿ ಅಲ್ಲಿ ರಾಮ ಮಂದಿರ ನೋಡ್ಕೊಂಡು ಓಟ್ ಹಾಕ್ತಾರೆ ಅಂತ, ಅದು ಸುಳ್ಳು. ಬೇರೆ ಕಡೆ ಹಾಕ್ಬೋದು, ಇಲ್ಲಿ ನಮ್ಮ ತುಮಕೂರು ಡಿಸ್ಟ್ರಿಕ್ ಅವೆಲ್ಲ ಸುಳ್ಳು. ಆಯ್ತಾ, ಹೇಳ್ತಾರಲ್ಲ ಇವರು ಪಕ್ತರು ಹೇಳಿರಲ್ಲ, ಇವರು ಅವ್ರು ಹೇಳ್ದಂಗೆ ಮುದ್ದನಮೇಗೌಡರು ಇನ್ನು 7 ಲಕ್ಷ ಹೈಯೆಸ್ಟ್ ಲೀಡಿಂದ ಗೆಲ್ತಾರೆ ಅವರು. ಸೋಮಣ್ಣವರು ಅವರು ಟೌನಿ ತಾಂತಾರೆ ಅಷ್ಟೇ. 2014ರಲ್ಲಿ ಮುದ್ದಹನುಮೇಗೌಡರು ಆಡಳಿತವನ್ನು ಮಾಡ್ತಾರೆ, ಎಂ ಪಿ ಆಗಿರ್ತಾರೆ, ಸೊ ಅವರ ಒಂದು ಅಭಿವೃದ್ಧಿ ಕೆಲಸಗಳು ನಿಮ್ಗೆ ಇಷ್ಟ ಆಗಿದೆಯಾ ಅಂತ ಹೀಗೆ ಕೇಳ್ತಾರೆ. ಮೇಡಮ್, ಮುದ್ದನಮೇಗೌಡರು ವ್ಯಕ್ತಿತ್ವದಲ್ಲಿ, ಅವರು ಒಳ್ಳೆಯ ವ್ಯಕ್ತಿತ್ವದ ನಾಯಕರು ಅನ್ನೋದಲ್ಲಿ ಯಾವುದೇ 2 ಮಾತಿಲ್ಲ ಮೇಡಮ್, ಅದು ಸ್ಪಷ್ಟ ಮೇಡಮ್. ಅದು ನಾವು ಅಷ್ಟೇ ಆ ವ್ಯಕ್ತಿತ್ವದ ಬಗ್ಗೆ ಹೋದರೆ ನಾವು ಅವ್ರಿಗೆ ಓಟ್ ಕೊಡಬೇಕು ಮೇಡಮ್. ಬಟ್ ದೇಶದ ಹಿತದೃಷ್ಟಿಯಿಂದ ಮೇಡಮ್ ನಾವು ಬಿ ಜೆ ಪಿಯನ್ನು ಬೆಂಬಲಿಸಬೇಕು. ಬಿ ಜೆ ಪಿಯಿಂದ ಯಾವ ನಾಯಕರು ನಿಂತ್ಕೋತಾರೋ ನಾವು ಅವರಿಗೆ ಓಟ್ ಕೊಡೋದ್ರ ಮುಖಾಂತರ ಮೋದಿ ಕೈಯನ್ನು ಬಲಪಡಿಸ್ಬೇಕು ಅನ್ನೋದು ನಮ್ಮ ಅಭಿಪ್ರಾಯ ಮೇಡಮ್. ಸರಿ ಸರ್, ಈಗ ಹಾಗಾದರೆ ಜನಸಾಮಾನ್ಯರು ಮೋದಿ ಮುಖವನ್ನು ನೋಡಿ ಓಟ್ ಹಾಕಬೇಕು ಅಥವಾ ಎಂ ಪಿ ಅವರು ಮಾಡಿರುವಂತಹ ಕೆಲಸಗಳನ್ನು ನೋಡಿ ಓಟ್ ಹಾಕಬೇಕು? ಮೇಡಮ್, ದೇಶದ ಅಭಿವೃದ್ಧಿಯಲ್ಲಿ ಪ್ರಧಾನಿ ಯಾರು ಅಂತಕ್ಕಂಥದ್ದು ಬಹಳ ಮುಖ್ಯ. ಯಾರು ಪ್ರಧಾನಿ ಆಗ್ತಾರೆ ಅಂತಕ್ಕಂಥನ್ನ ನಾವು ದೃಷ್ಟಿಯಲ್ಲಿ ಇಟ್ಕೋಬೇಕು ಮೇಡಮ್. ಯಾರು ಪ್ರಧಾನಿ ಆಗ್ತಾರೆ ಅವರೇ ನಮ್ಮ ದೇಶವನ್ನು ಹಿತವನ್ನು ಕಾಯ್ತಕ್ಕಂಥದ್ದು ಪ್ರಧಾನಮಂತ್ರಿಗಳು. ಈಗ ಮೋದಿಜಿಯವರು ಪ್ರಧಾನಮಂತ್ರಿ ಅಂತ ನಮಗಲ್ಲೇ ಗೊತ್ತಾಗಿದೆ, ಅವರು ಉತ್ತಮ ನಾಯಕ ಅಂತ ನಮಗಲ್ಲೇ ಗೊತ್ತಾಗಿದೆ. ನಮಗೆ ಬೇರೆ ಪಕ್ಷದಿಂದ ಯಾರಿನ್ನು ಪ್ರಧಾನಿ ಅಭ್ಯರ್ಥಿ ಗೊತ್ತಿಲ್ಲ ಮೇಡಮ್, ನಮಗಾಗಲೇ ಗೊತ್ತಾಗಿದೆ ಒಳ್ಳೆ ನಾಯಕರು ಅಂತ ಗೊತ್ತಾಗಿದೆ. ಹಾಗಾಗಿ ನಾವು ಮೋದಿಯವರು ಬೆಂಬಲಿಸ್ತೀವಿ ಮೇಡಮ್. ಮೇಡಮ್, ಇವ್ರು ಹೇಳ್ತಾರೆ ಮುದ್ದೆ ಇವರು ಮೋದಿ ಆಗ್ತಾ ಇದಾಗ್ತಾರೆ ಅಂತ ಹೇಳ್ತಾರೆ. ಮೋದಿ 72 ವರ್ಷ ಆದಮೇಲೆ ಯಾರು ಕೊಡಲ್ಲ ಅಂತ ಹೇಳ್ಬಿಟ್ಟು ಸೀನಿಯರ್ ಸಿಟಿಗೆ ಎಲ್ಲ ತೆಗೆದಾಕ್ಬಿಟ್ಟವ್ರೆ. ಪ್ರತಿಯೊಬ್ಬರು ಸೀನಿಯರ್ಗೆ ಇಲ್ಲ, ಅವ್ರು ಹೆಂಗಾಗ್ತಾರೆ? ಇವ್ರು ಹೇಳ್ತಾರೆ ನಾವು ಮೋದಿ ನೋಡಿ ಓಟ್ ಹಾಕ್ತೀವಿ ಅಂತ. 72 ವರ್ಷ ಆದಮೇಲೆ ಕ್ಲೋಸು, ಅವ್ರು ಬಿಟ್ಟು ಯಾರಾದರೂ ಬೇರೆಯವ್ರಿಗೆ ಮಾಡಬೇಕು. ಅವರು ಬಿ ಜೆ ಪಿಯವ್ರು ಗೆದ್ರೂ ಬೇರೆಯವ್ರು ಮಾಡಬೇಕು, ಅವರ ಪ್ರಧಾನಿ ಆಗೋಕ್ಕೆ ಚಾನ್ಸೇ ಇಲ್ಲ. 72 ವರ್ಷ ಆದಮೇಲೆ ಕ್ಲೋಸು, ಅವ್ರು ಇನ್ನೇನು ಇನ್ನೊಂದು 5 ತಿಂಗಳು ಆಗ್ಬೋದು ಅಷ್ಟೇ, ಆಮೇಲೆ 72 ವರ್ಷ ಆಗ್ತದೆ. ಹಂಗೆ ಸೀನಿಯರ್ಗೆ, ಸದಾನಂದಗೌಡರಿಗೆ, ಪ್ರತಿಯೊಬ್ಬರಿಗೆ ಲೆವರಲ್ಲ. 72 ವರ್ಷ ಬಸವರಾಜು ಎಂ ಪಿ ಬಸವರಾಜು ನಮ್ಮ ತುಮಕೂರವ್ರಿಗೆ, ಅವ್ರಿಗೆಲ್ಲ ಅವ್ರಿಗೆ ಸೀಟ್ ಕೊಟ್ಟಿಲ್ಲ ಎಂ ಪಿಗೆ. 72 ವರ್ಷ ಆದಮೇಲೆ ಕೊಡಲ್ಲ ಅಂತ ಹೇಳವ್ರೆ, ಇವ್ರು ಹೆಂಗಾಗ್ತಾರೆ ಮೋದಿ ಅವರು? ಆಗಲ್ಲ, ಬೇರೆ ರಾಜ್ಯ ಆಗ್ತಾರೆ, ನಮ್ಮ ರಾಹುಲ್ ಗಾಂಧಿ ಆಗದೇ ಆಗ್ತಾರೆ ಪ್ರಧಾನಿ. ನೀವು ಕೇಳಿರೋ ಕ್ವಶನ್ ಆನ್ಸರ್ ಸಿಗ್ತಾ ಸರ್? ಮೇಡಮ್, ಪ್ರಧಾನಿ ಅಭ್ಯರ್ಥಿ ಘೋಷಣೆ ಮಾಡಿಲ್ಲ ಮೇಡಮ್. ಇದು ಈಗ ಮೋದಿಯವ್ರು ಆಗ್ತಾರೆ, ಮೋದಿಯವ್ರಾಗ ಅವರ ಸ್ಥಾನ ಬಿಟ್ಟು ಹೋಯ್ತು, ಅಲ್ಲಿ ಇನ್ನೊಂದು ಹೆಸರಲ್ಲೇ ನಮ್ಮ ಮನಸ್ಸಿನಲ್ಲಿದೆ. ನಮ್ಮ ಯು ಪಿಯ ಮುಖ್ಯಮಂತ್ರಿಗಳ ಹೆಸರಿದೆ ಮೇಡಮ್, ಆದಿತ್ಯನಾಥ್ ಅವರ ಹೆಸರಿದೆ. ಹಾಗಾಗಿ ಅವರು ಉತ್ತಮ ನಾಯಕರೇ, ಅವರಾದರೂ ನಮ್ಗೆ ಓಕೆ ಮೇಡಮ್. ನೀವೇನೋ ಮೋದಿ ಸುದ್ದಿ ಹೇಳ್ತಾ ಇದ್ರಿ, ಏನು ಸರ್? ಮೇಡಮ್, ಈಗ ಇವತ್ತಿನ ದಿವಸದಲ್ಲಿ ನೋಡ್ತಾ ಇದ್ದೀವಿ ನಾವೀಗ ಬರೀ ರಾಜಕಾರಣ ನೋಡ್ಕೊಂಡು ಹೋಗೋಕ್ಕಾಗಲ್ಲ. ಇವತ್ತು ಭಾರತ ಏನು ಅಂತ ಮೋದಿಜಿ ಅವರು ತೋರಿಸಿದ್ದಾರೆ. ಇವತ್ತು ಆರ್ಥಿಕತೆಯಲ್ಲಿರ್ಬೋದು,
ಇವತ್ತು ಅವರು ಆಡಳಿತ ಮಾಡ್ತಾ ಇರೋದ್ರಲ್ಲಿರ್ಬೋದು, ಭ್ರಷ್ಟಾಚಾರ ಮುಕ್ತ ಆಡಳಿತವನ್ನು ಇಡೀ ದೇಶಕ್ಕೆ ಕೊಡ್ತಾ ಇದ್ದಾರೆ. ಇವತ್ತು ಯಾವುದೇ ಒಂದು ದೇಶಕ್ಕೆ ಹೋದ್ರೂ ಸಹ ಭಾರತದ ಪ್ರಧಾನಿ ಅಂತ ಈಗ ಎಷ್ಟು ಗೌರವ ಕೊಡ್ತಾ ಇದ್ದಾರೆ, ಅದು ನಮ್ಮೆಮ್ಮೆ. ನಮ್ಮ ಭಾರತ ದೇಶದ ಜನಗಳು ಮತದಾರರ ಹೆಮ್ಮೆ ಅದು. ಒಬ್ಬ ಪ್ರಧಾನಿನ ಬೇರೆ ಬೇರೆ ದೇಶಗಳಲ್ಲಿ ನಾವು ಇಲ್ಲಿ ಮೋದಿಜಿ ಇಂದ ಹೆಂಗಂತೀವಿ, ಇವತ್ತು ವಿದೇಶಗಳಲ್ಲೂ ಸಹ ಮೋದಿ 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 ಅನ್ನೋ ಒಂದು ಟ್ರೆಂಡನ್ನು ಮೋದಿಜಿಯವರು ಸೃಷ್ಟಿ ಮಾಡಿದ್ದಾರೆ. ಅವ್ರಿಗೆ ಇನ್ನೊಂದು ಸ್ವಲ್ಪ ಕೈ ಬಲಪಡಿಸಿದ್ರೆ ದೇಶ ಮತ್ತಷ್ಟು ಅಭಿವೃದ್ಧಿ ಆಗೋದ್ರಲ್ಲಿ ಯಾವುದೇ ರೀತಿಯಾದ ಸಂಶಯ ಇಲ್ಲ ಅಂತ ನಮ್ಮ ಅಭಿಪ್ರಾಯ. ಸರ್, ಇನ್ನೊಂದು ಪ್ರಶ್ನೆ, ಯಾರು ಪ್ರಧಾನಿ ಆದರೆ ಉತ್ತಮ ಅಂತ ಅನಿಸುತ್ತೆ ಸರ್? ಮೇಡಮ್ ಅವರೇ, ಈಗ ಯೂತ್ ಕೊಟ್ಟರೆ ಭಾರಿ ಒಳ್ಳೆಯದು, ಬಿಜೆಪಿನೇ ಗೆಲ್ಲಲಿ ಕಾಂಗ್ರೆಸ್ ಅನ್ನೋದಿಲ್ಲ, ಯೂತ್ ಕೊಡಬೇಕು. ಈಗ ಮೋದಿ ಮೋದಿ ಅಂತವ್ರಲ್ವಾ, ಆ ಮೋದಿ ಏನು ಮಾಡವ್ರೆ ನನಗೆ ಹೇಳ್ರಿ, ಮೋದಿ ಏನು ಮಾಡವ್ರೆ, ಏನು ಹೇಳಿ ಆಗಲೇ ಅದ್ವಾನಿ ಅದ್ವಾನಿ ಅವ್ರಿಗೆಲ್ಲ ಬಡ್ಡಿ ಮನ್ನಾ ಮಾಡವ್ರೆ, ಬಡವ್ರಿಗೆ ಏನು ಕೊಟ್ಟವ್ರೆ, ಹೇಳ್ತಾರೆ ರೈತರಿಗೆ 4,000 ದುಡ್ಡು ಹಾಕಿದ್ದೀನಿ ಅಂತ. ನಾನು ರೈತರೇ ಮೇಡಮ್ ಅವರೇ, ನನ್ನ ದುಡ್ಡು ಬಂದಿಲ್ಲ, ಸುಳ್ಳು ಅವೆಲ್ಲ ನಾ ಸುಳ್ಳು ಅಪಪ್ರಚಾರ ಮಾಡಿ 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 ಮಾಡಿಬಿಟ್ಟು ನಮ್ಮ ಇಂಡಿಯಾನೇ ಕುಲ್ಗೇರಿಸ್ಬಿಟ್ಟವ್ರು. ಈಗ ಸುಮ್ಮ ಸುಮ್ಮನೆ ಹೇಳ್ತಾರೆ, ಅದಕ್ಕೆ ಯಾವ್ದಾನ ಯೂತ್ ಬರಬೇಕು, ಬಂದುಬಿಟ್ಟು ಪ್ರಧಾನಿ ಆಗಬೇಕು, ಅವ್ರಿಗೆ ಅನುಕೂಲ ಮಾಡಿಕೊಡ್ಬೇಕು. ಈಗ ಎಲ್ಲ ಕಂಪ್ಯೂಟ್ರು, ಈಗ ಗೊತ್ತಾ ಕಂಪ್ಯೂಟ್ರಿಗೆ ಅವ್ರು ಏನು ಅಂತ ಗೊತ್ತಿಲ್ಲ. ಆಗಲೇ ನಿಮ್ಮ ಆನ್ಸರ್ ನಾನು ಹೇಳ್ತೀನಿ, ಮೋದಿ ಸರು ನಿಮಗೆ ಟಿ ವಿ ಚಾನಲ್ಗೆ ಯಾವತ್ತನ ಪಬ್ಲಿಕ್ನೇ ಬಂದುಬಿಟ್ಟು ಅವರು ಹೇಳೋರು, ಏನಾನ ಇದುವರೆಗೂ ಪ್ರೆಸ್ ಮೀಟಿಂಗ್ ಕರೆದವ್ರ ಆನ್ಸರ್ ಕೊಟ್ಟವ್ರ, ನನಗೆ ಆದೇಶ ಇಲ್ಲ, ನನ್ನ ಆನ್ಸರ್ ಹೇಳಿರಿ ಫಸ್ಟು. ಆನ್ಸರ್ ಒಂದು ಕೊಟ್ಟಿಲ್ಲ, ಕೊಡೋಕ್ಕಾಗಲ್ಲ ಅವ್ರ ಕೈಲಿ. ಅದೇ ಮಂಕಿ ಬಾತು ಸಣ್ಣ ಆಟ ಹುಡುಗ ಕೊಟ್ಟರು ಮಂಕಿ ಬಾತ್ ಮಾಡ್ತಾನೆ, ಬರ್ಕೊಟ್ಟಿದ್ದು ಹೇಳೋಕ್ಕೇನು ಅವರೇ ಬೇಕಾ, ಕೊಡಬೇಕು ಯೂತ್ ಕೊಡಲಿ, ಹೆಂಗೆ ಮಾಡ್ತಾರೆ ನೋಡ್ರಿ ಇವ್ರು ಅಡ್ರೆಸ್ ಮಾಡಿಕೊಡ್ತಾರೆ. ಈಗಾಗಲೇ ಸರ್ ಹೇಳಿದರು ಅವ್ರ ಅಭಿಪ್ರಾಯ, ಅವ್ರು ಹೇಳ್ತಾರೆ, ಅದರಲ್ಲಿ ಎರಡನೇ ಮಾತಿಲ್ಲ. ಇವತ್ತಿನ ದಿವಸ ಇಡೀ ದೇಶದಲ್ಲಿ ಏನು ನಡೀತೈತೆ ಜನಗಳಿಗೆ ಗೊತ್ತಿದೆ. ಒಂದು, ಇವತ್ತು ಮೋದಿಜಿಯವ್ರು ಏನು ಮಾಡೋರು ಏನು ಮಾಡೋರು ಅಂತ ಸರ್ ಕೇಳ್ತಾ ಇದ್ದಾರೆ. ನಾವು ಒಂದೇ ಹೇಳ್ತೇವೆ, ಇವತ್ತು 60-70 ವರ್ಷ ಕಾಂಗ್ರೆಸ್ ಸರ್ಕಾರ ಆಡಳಿತ ಮಾಡಿಲ್ವಾ ದೇಶದಲ್ಲಿ? ಯಾಕೆ ಭಾರತದ ಆರ್ಥಿಕತೆ ಆಗಲಿ ಮತ್ತು ಬರೀ ಸೈನಿಕರಿಗೆ ಬರೀ ಅವರಿಗೆ ಸೈನಿಕರ ಕುಂದುಕೊರತೆ ವಿಚಾರಿಸೋಕ್ಕಾಗಿರಲಿಲ್ಲ 50 ವರ್ಷ 60 ವರ್ಷ? ಇವತ್ತು ಸೈನಿಕರು ಬಾಯಿಗಳಲ್ಲಿ ಈಗ ಎಲ್ಲ ಮೀಡಿಯಾದವ್ರು ನೀವೇ ತೋರಿಸಿದ್ದೀರಿ, ಅವ್ರ ಬಾಯಲ್ಲಿ ಏನಿದೆ ಮೋದಿಜಿ ಬಂದಮೇಲೆ ನಮ್ಮ ದೇಶದ ಅಸ್ತಿತ್ವ ಏನು ಕಾಪಾಡ್ತಾ ಇದ್ದಾರೆ, ಮತ್ತು ಬಾರ್ಡರ್ಗಳಲ್ಲಿ ಅವ್ರಿಗೆ ಕಾಯ್ದಿಕ ಏನು ವ್ಯವಸ್ಥೆ ಮಾಡ್ತಾ ಇದ್ದಾರೆ ಎಲ್ಲ ನೋಡಿದ್ದೀರಾ ನೀವು? ಈಗಾಗಲೇ ಮತ್ತು 60-70 ವರ್ಷ ಕಾಂಗ್ರೆಸ್ಗೆ ಆಡಳಿತ ಕೊಟ್ಟಿಲ್ಲ ಅಂತ ಹೇಳಂಗಿಲ್ಲ, ಅವರು 60-70 ವರ್ಷ ಆಡಳಿತ ಮಾಡಿದ್ದಾರೆ. ಮೋದಿಜಿಯವರು ಈಗ 10 ವರ್ಷದಿಂದ ಮಾಡ್ತಾ ಇದ್ದಾರೆ, ಅಟಲ್ ವಾಜಪೇಯಿ ಅವ್ರ ಕಾಲದಿಂದ ಮಾಡ್ತಾ ಇದ್ದಾರೆ, ವಾಜಪೇಯಿ ಅವ್ರ ನಿರ್ದೇಶನದಲ್ಲಿ ಇವತ್ತು ಮೋದಿಜಿಯವರು ಅಧಿಕಾರ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದರಲ್ಲಿ ಇವತ್ತಿನ ದಿವಸ ಮೋದಿಜಿಯವರ ಕೈ ಬಲಪಡಿಸಿದ್ರೆ ದೇಶ ಇನ್ನು ಮತ್ತಷ್ಟು ಮುಂದುವರಿಯೋದ್ರಲ್ಲಿ ಯಾವುದೇ ರೀತಿಯಾದ ಅನುಮಾನ ಇಲ್ಲ ಮೇಡಮ್. ಸರ್, ಅವರೇನೋ ಮೋದಿ ಅವ್ರ ಬಗ್ಗೆ ಮಾತನಾಡ್ತಾ ಇದ್ರು, ನನ್ನ ಮೊಬೈಲಲ್ಲಿ ಯಾವುದೇ ಅಮೌಂಟ್ ಬಂದಿಲ್ಲ ಅಂತ ಹೇಳ್ತಾ ಇದ್ರು, ನಿಮಗೆ ಉತ್ತಮ ಪ್ರಧಾನಿ ಅಂತ ಯಾರು ಅನ್ನಿಸ್ತಾರೆ? ಮೇಡಮ್, ಖಂಡಿತ ಮೋದಿಜಿಯವರು ಮೇಡಮ್. ಯಾಕೆ ಅಂತಂದ್ರೆ, ಆ ಹೇಳಿಕೆಗೆ ಉತ್ತರವನ್ನ ಏನು ಕೊಡ್ತೀರಾ ಮೇಡಮ್? ಅವ್ರು ಬರ್ತಾ ಖಂಡಿತ ಬಂದಿದೆ, ಬಟ್ ಅವ್ರದ್ದೇನೋ ಟೆಕ್ನಿಕಲ್ ಪ್ರಾಬ್ಲಮ್ ಇರ್ಬೇಕು ಮೇಡಮ್. 99% ಬಂದಿದೆ, ಬೇಕಾದ್ರೆ ಅವ್ರು ಹೋಗಿ ವಿಚಾರಿಸಿದ್ರೆ ಮೇಡಮ್, ಇಲ್ಲೇ ವಿಚಾರಿಸಿದ್ರೆ ಸಾಕು ಮೇಡಮ್, ಅಲ್ಲೇ ಹೇಳೋದು ಬೇಡ, ಖಂಡಿತ ಬಂದೇ ಬರುತ್ತೆ ಮೇಡಮ್. ಏಕೆ ಟೆಕ್ನಿಕಲ್ ಪ್ರಾಬ್ಲಮ್, ಈಗ ಅವರು ರೇಷನ್ ಕಾರ್ಡ್ದು ಏನೋ ಪ್ರಾಬ್ಲಮ್ ಇರ್ಬೋದು, ಅಥವಾ ಫೋನ್ದು ಏನೋ ಪ್ರಾಬ್ಲಮ್ ಇರ್ಬೋದು, ಬ್ಯಾಂಕ್ ಅಕೌಂಟಿಂಗಲ್ಲಿ ಏನೋ ಪ್ರಾಬ್ಲಮ್ ಇರ್ಬೋದು ಮೇಡಮ್. ಅದು ಖಂಡಿತ 100% ಬಂದಿದೆ ಮೇಡಮ್, ಈಗಲೂ ಚೆಕ್ ಮಾಡಿಸಿದ್ರೆ ಆ ಹಣ ಬರುತ್ತೆ. ಇನ್ನೊಂದು ಭಾಳ ಮುಖ್ಯವಾಗಿರ್ತದೆ ಮೇಡಮ್, ಅಂದರೆ ನಮ್ಮ ಅಕ್ಕಪಕ್ಕದ ದೇಶಗಳು, ನೆರೆಯ ದೇಶ ಪಾಕಿಸ್ತಾನ ಆರ್ಥಿಕತೆಯಲ್ಲಿ ಬಹಳ ಹಿಂದುಳಿದಿದೆ, ಬಾಂಗ್ಲಾದೇಶ, ಅಫ್ಘಾನಿಸ್ತಾನ, ಈ ಕಡೆ ಬಂದರೆ ಶ್ರೀಲಂಕಾ, ಇವೆಲ್ಲ ಆರ್ಥಿಕತೆಯಲ್ಲಿ ಬಹಳ ಹಿಂದುಳಿದಿವೆ. ಕಾರಣ ಏನು ಅಂತಂದರೆ ಸಮರ್ಥ ನಾಯಕತ್ವದ ಕೊರತೆ. ಚೀನಾದಲ್ಲಿ ಅವ್ರು ಕರೋನಾ ಕಂಟ್ರೋಲ್ ಮಾಡೋಕ್ಕಾಗಲ್ಲ ನೋಡಿ, ಅಷ್ಟೆಲ್ಲ ಹಿಂದು ಮುಂದುವರೆದಿರ್ತಕ್ಕಂಥ ರಾಷ್ಟ್ರ ಚೀನಾ, ಕರೋನಾ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಮೇಡಮ್ ಅವ್ರಿಗೆ. ಈಗಲೂ ಸಹ ಇದೆ ಅವರ ಒಂದು ಇದನ್ನು ಅವ್ರಿಗೆ ದೌರ್ಬಲ್ಯ ಹೇಳ್ಕೊಳ್ತಾ ಇಲ್ಲ ಅವ್ರಿಗೆ, ಅಷ್ಟು ಕಷ್ಟ ಆಗ್ತಾ ಇದೆ. ಬಟ್ ನಮ್ಮ ದೇಶದಲ್ಲಿ ಕರೋನಾ ಅಂತ ಮಹಾಮಾರಿಯನ್ನು ಹೋಗಲಾಡಿಸಿ ಆರ್ಥಿಕತೆಯಲ್ಲಿ ಯಾವುದೇ ಒಂದು ಹಿಂದುಳಿದೇ ಇರ್ತಕ್ಕಂಥ ರೀತಿಯಲ್ಲಿ ನಮ್ಮ ದೇಶವನ್ನು ಮುನ್ನಡೆಸಿದ್ದಾರೆ. ಹಾಗಾಗಿ ನಮ್ಮ ನಾಯಕ ಮೋದಿಜಿಯವರೇ ಮೇಡಮ್ ಅವರೇ. ಸರ್, ನೀವು ಹೇಳಿ ಸರ್. ಮೋದಿ, ರಾಹುಲ್ ಗಾಂಧಿ ಅವ್ರು ಯಾಕೆ ಹಾಕ್ಬಾರ್ದು? ನಮಗೆ ರಾಹುಲ್ ಗಾಂಧಿ ಅವ್ರೇನ ಪ್ರಧಾನಿ ಅಭ್ಯರ್ಥಿನೇ ಅಲ್ಲ ಅಂತ ಮೇಡಮ್ ನಮ್ಮನ್ಸಿಗೆ, ಮೋದಿ ಬೆಟರ್. ಸರ್, ನಿಮ್ಮ ಪ್ರಕಾರ ಪ್ರಧಾನಮಂತ್ರಿ ಯಾರಾಗ್ಬೋದು? ಮೇಡಮ್ ಅರೆ, ಪ್ರಧಾನಮಂತ್ರಿ ಅಂದರೆ ಈಗ ಜನಕ್ಕೆ ಎಲ್ಲ ಗೊತ್ತಾಗ್ಬಿಟ್ಟೈತೆ, ಅದಂತೂ ಈ ಸರಿ ಉಲ್ಟಾ ಆಗೈತೆ. ರಾಹುಲ್ ಗಾಂಧಿನೇ ಸಮ್ಮಿಶ್ರ ಸರ್ಕಾರ ಪ್ರಧಾನಿ ಆಗೋದು ಖಚಿತ. ಈಗ INDIA ಮೈತ್ರಿಕೂಟದಿಂದ ಹಲವಾರು ಒಂದಿಷ್ಟು ನಾಯಕರೆಲ್ಲ ಸೇರಿಕೊಂಡು BJP ಪಕ್ಷಕ್ಕೆ ಬರ್ತಾ ಇದ್ದಾರೆ. ಈ ಒಂದು ನಿಟ್ಟಿನಲ್ಲಿ ಕಾಂಗ್ರೆಸ್ ಬಲವನ್ನು ಕಳೆದುಕೊಳ್ತು ಅಂತ ನಿಮ್ಗೆ ಅನ್ನಿಸ್ತಾ ಇದೆಯಾ? ಮೇಡಮ್ ಅವರೇ, ಏನಕ್ಕೆ ಬರ್ತಾವ್ರೆ ಅಂದರೆ ಅವ್ರಿಗೆ ITBTಗೆ ಹೆದರಿಕೆ ಗೊತ್ತಾ. ಮೋದಿ ಸರ್ಕಾರ ಏನಾಯಿತೋ ಎಲ್ಲ ಎದುರಿಸ್ತಾರೆ, ಏ ಇವತ್ತು ನೀನೇನೋ ಬರಲಿಲ್ಲ ಅಂದರೆ ನಿನ್ನ ಮನೆಗೆ ರೇಡ್ ಮಾಡ್ತೀನಿ ಅಂತಾರೆ.
ಆಯ್ತಾ, ಅದಕ್ಕೋಸ್ಕರ ಹೆದರ್ಕೊಂಡು ಎಲ್ಲ ಬರ್ತಾ ಇರೋದು. ಈಗ ನಿಮ್ಗೇನೆ, ನಿಮ್ಗೆ ಇವತ್ತು ನೆಡ್ರಿ ನಿಮ್ಮ ಮನೆಯೆಲ್ಲ ರೇಟ್ ಮಾಡ್ತೀನಿ, ನೀನು ಮಾಡ್ತೀರಾ, ಮೋದಿ ಜೊತೆ ಕೂಡೋಗ್ತೀರಾ, ಬಿ ಜೆ ಪಿಯಿಂದ ಹೋಗ್ತೀರಾ, ಗೊತ್ತಾ? ಆ ಥರ ಆಗಿಬಿಟ್ಟು ಇಲ್ಲಿ ಏನು ಆಗೈತೆ ಅಂದರೆ, ಅನನುಕೂಲ ಆಗೈತೆ ಅಂದರೆ ಎಲ್ಲ ಎದುರಿಸಿ 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 ಇದುವರೆಗೂ ಬಿ ಜೆ ಪಿಯವ್ರಿಗೆ ಯಾರಿಗಾನ ಐ ಟಿ ಬಿ ಟಿ ಯಾವ್ದಾನ ರೇಡ್ ಆಗೈತ ನೋಡಿದಿರ ನೀವು? ಬರೀ ಕಾಂಗ್ರೆಸ್ನವ್ರಿಗೆ, ಬೇರೆ ಬಡವ್ರಿಗೆ, ಯಾರೋ ಶ್ರೀಮಂತರಿಗೆ, ಆಮೇಲೆ ಯಾರನ್ನ ಕಾಂಟ್ಯಾಕ್ಟ್ ಮಾಡ್ತಾರಲ್ಲ ಅಂಥವ್ರಿಗೆ ಬರೀ ಐ ಟಿ ಬಿ ಟಿ ರೇಡ್ ಆಗೈತೆ. ಬಿ ಜೆ ಪಿಯವ್ರಿಗೆ ಯಾರಿಗಾನ ಆಯ್ತು ಅಂತ ಕೇಳಿ, ಗೊತ್ತಾ? ಈ ಥರ ಅವ್ರಿಗೆ ದೌರ್ಜನ್ಯದಿಂದ ಅವರು ಬಗ್ತವ್ರೆ. ಈ ಸಲ ಯಾಕೆ ಕಾರಣಕ್ಕೂ ಮೋದಿ ಆಗಲ್ಲ 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 ಆಗಲೂಬಾರ್ದು, ಗೊತ್ತಾ? ಇವ್ರು ಹೇಳ್ತಾರಲ್ಲ, ಇವ್ರು ಹೇಳಿರಿ ಈಗ ಇದು ಪಾಕಿಸ್ತಾನ ಬಾಂಗ್ಲಾ ಅಂತ ಹೇಳಿವೆ, ಮುಸ್ಲಿಮ್ 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 ರಾಷ್ಟ್ರಕ್ಕೆ ಎಷ್ಟು ಅಕ್ಕಿ ಹೋಗ್ತೈತೆ ಗೊತ್ತಾ? ಗೋಧಿ ಎಷ್ಟು ಕೊಡ್ತಾರೆ ಗೊತ್ತಾ? ಎಷ್ಟು ದುಡ್ಡು ಕೊಟ್ಟರೆ ಕೊಟ್ಟ, ಏನು ಕೊಟ್ರು ಮೋದಿ ಅವ್ರಿಗೆ? ಮುಸ್ಲಿಮ್ ಆಗಲ್ಲ ತಾನೇ, ಅವ್ರಿಗೆ ಯಾಕೆ ಕೊಟ್ಟರದ್ದು ಎಲ್ಲ ಆರ್ಥಿಕತೆ ಯಾಕೆ ಕೊಡ್ತವ್ರೆ? ಅದನ್ನ ಇಂಡಿಯಾಕ್ಕೆ ಬಡವರಿರ್ಲಿವ ಕೊಡ್ಬೋದಾಯ್ತಲ್ಲ. ಈಗ ಆ ಥರ ಆಗಿರೋದು ಸುಮ್ಮನೆ ಅವನು ಮುಸ್ಲಿಮ್ಸ್ ಅವನೇ ಇವನವನೇ ಅವನೇ ಅಂತ ಅದಲ್ಲ, ಗೊತ್ತಾ? ಇಲ್ಲಿ ಬರಬೇಕು ಯೂತ್, ಯೂತ್ ಬರಬೇಕು. ರಾಹುಲ್ ಗಾಂಧಿ ಅಂತವರು ಯಾರೇ ಆಗಲಿ ಯೂತ್ ಬರಬೇಕು, ಬಂದರೆ ನಮ್ಮ ನಮ್ಮ ಭಾರತ ದೇಶ ಇನ್ನೂ ಅನುಕೂಲ ಆಗ್ತದೆ. ಇವ್ರು ಹೇಳಿದ್ರು ಮೋದಿ ಅಂತೇಳಿರು, ಮೋದಿ ಜಿ ಎಸ್ ಟಿ ತಂದು ಎಷ್ಟು ಗೊತ್ತಾ ತಂದಿರೋದು? ಇವರೇ ಬೇಕಾ ರಾಜ್ಯ ಆಳಕ್ಕೆ? ಇವ್ರು ಹೇಳಿದ್ರು 72 ವರ್ಷ ಕಾಂಗ್ರೆಸ್ ಅಲ್ಲಿ ಅಂದರು, ಮೊಬೈಲ್ ತಂದರು, ಏರೋಪ್ಲೇನ್ ತಂದರು, ರೈಲ್ ತಂದರು, ಏನು ಮೇಡಮ್ ಬರ ಪ್ರತಿ ಒಂದೂ ಕಾಂಗ್ರೆಸ್ ಸರ್ಕಾರ ಬಂತು. ಅವಾಗ ಜಿ ಎಸ್ ಟಿ ಏನೂ ಇರಲಿಲ್ಲ. ಅದೇ ಥರ ಇದ್ದರೆ ನಮ್ಮ ಚಿಕ್ಕ ಒಂದು ಮಗು ಕೊಡಿ, ಆದರೆ ಇದ್ರ ಮೋದಿಗೆ ಎರಡರಷ್ಟು ರಾಜ್ಭಾರ ಮಾಡ್ತದೆ. ಬರೀ ಬರೋದೇ ಸಾಕು ಇಲ್ಲಿ ಟ್ಯಾಕ್ಸ್ಗಳು, ಗೊತ್ತಾಯ್ತಾ? ಎಷ್ಟು ಬೇಕಾದ್ರೆ 10 ವರ್ಷ ಅಲ್ಲ 20 ವರ್ಷ ರಾಜ್ಭಾರ ಮಾಡ್ಬೋದು, ಆಮೇಲೆ 20 ಸಲ ಎಲೆಕ್ಷನ್ ಮಾಡ್ಬೋದು. ಈಗ ಉದಾಹರಣೆ ಜಿ ಅನ್ನೋರು, ಗೊತ್ತಾ? ನಮ್ಮ ಕರ್ನಾಟಕಕ್ಕೆ ಎಷ್ಟು ಬೇಕಾದ್ರೆ ದುಡ್ಡು ಕೊಡ್ತಾರೆ ಎಲೆಕ್ಷನ್ಗೆ, ಎಷ್ಟು ಬೇಕು ಎಷ್ಟು ಕೋಟಿ ಬೇಕು ಒಂದು ಎಂ ಪಿಗೆ ಎಷ್ಟು ಬೇಕು ಕೊಡ್ತಾರೆ, ಗೊತ್ತಾ? ಆದರೆ ಕಾಂಗ್ರೆಸ್ನವ್ರಿಗೆ ಯಾರಂಗೆ ಕೊಡೋಲ್ಲ, ಅವರು ಇವರವ್ರ ಅಂಬಾನಿ ಅಂಬ ಅವರು ಇವರವರಲ್ಲ ಕೊಡೋಲ್ಲ. ಅವರು ಅನುಕೂಲ ಮಾಡಿಕೊಡೋರೆ ಅವ್ರಿಗೆ ಮೋದಿಗೆ ಅವ್ರು ಕೊಟ್ಕೊಂತಾರೆ ಅಷ್ಟೇ. ಹಂಗಾಗಿ ಅದಕ್ಕೆ ಕಾಂಗ್ರೆಸ್ ಬಂದೇ ಬರಬೇಕು ಅಂತ ನಾನು ನಮ್ಮ ತುಮಕೂರು ಜಿಲ್ಲೆಗೂ ಕಾಂಗ್ರೆಸ್ ಬಂದೇ ಬರ್ತದೆ. ಮೋದಿ ಇಲ್ಲಿಂದ ಕಳಿಸೋರವರು ಅವ್ರು 72 ವರ್ಷ ಆಯಿತು, ಅವ್ರು ಆಗಲ್ಲ. ಸುಮ್ಮನೆ ಅವ್ರ ಹೆಸರು ಹೇಳ್ಕೊಂಡು ಇವರು ಮೋದಿ 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 ಅವರಾದರೂ ಓಟ್ ಹಾಕ್ತಾರೆ ಅಂತ ಇವ್ರು ತಿಳ್ಕೊಂಡವ್ರೆ, ದಯವಿಟ್ಟು ಯಾರು ಓಟ್ ಹಾಕ್ಬೇಡಿ ಸಲ ಬಿ ಜೆ ಪಿಗೆ, ಕಾಂಗ್ರೆಸ್ಗೆ ಯಾಕೆ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಸರ್, ಇನ್ನೊಂದು ಸಿದ್ದರಾಮಯ್ಯ ಅವರ ಗ್ಯಾರಂಟಿಗಳ ಬಗ್ಗೆ ಏನು ಹೇಳ್ತೀರಾ? ಹಾಗೆ ಗ್ಯಾರಂಟಿಗಳು ನಿಮ್ಮ ಮನೆಗೆ ಬಂದು ತಲುಪ್ತಾ ಇದೆಯಾ? ಹೌದು ಮೇಡಮ್ ಅವರೇ, ನಮಗೆ ಡೈಲಿನೂ ಅದು ಅಕ್ಕಿದು ದುಡ್ಡು ಬರ್ತಾ ಇದೆ. ಆಮೇಲೆ ನಮ್ಮ ಮನೆಯವರು ಹೇಳ್ತಾ ಇರ್ತಾರೆ ಯಜಮಾನಿ ಅಂತ ಹೇಳಿ ಇದು 200 ರೂಪಾಯಿ ಬರ್ತಾ ಇದೆ. ಆಮೇಲೆ ನಮ್ಮ ಹುಡುಗ ಒಬ್ಬ ಇದು ಓದ್ತಾ ಇದ್ದ, ಅವನಿಗೆ 4,000, ಒಬ್ಬಂಗೆ 1,500 ಬರ್ತಾ ಇದೆ ಮೇಡಮ್ ಅವರೇ, ಬರ್ತಾ ಇದೆ ಮೇಡಮ್ ಅವರೇ. ಹೌದು ಮೇಡಮ್, ಇಷ್ಟ ಆಗುತ್ತೆ ನಿಮಗೆ ಮೇಡಮ್. ಭಾಳ ಉಪಯುಕ್ತವಾಗಿರ್ತಕ್ಕಂಥ 5 ಪಂಚಯೋಜನೆಗಳು ಸಿದ್ದರಾಮಯ್ಯವರು ಮಾಡೋರೆ ಮೇಡಮ್, ಭಾಳ ಚೆನ್ನಾಗಿದೆ. ಬಟ್ ಅದರಲ್ಲಿ ಬಹಳಷ್ಟು ಲೋಪದೋಷಗಳು ಕಾಣ್ತಾ ಇದೆ ಮೇಡಮ್. ಪ್ರಪ್ರಥಮವಾಗಿ ಬಸ್ ಚಾರ್ಜು, ನಮ್ಮ ಲೇಡೀಸ್ಗೆ ಬಸ್ ಚಾರ್ಜ್ ಮಾಡಿದ್ದಾರೆ ಮೇಡಮ್. 80,000 ಸಂಬಳ ತಗೊಳ್ತಕ್ಕಂಥವ್ರಿಗೆ ಬಸ್ ಚಾರ್ಜ್ ಫ್ರೀ, ಯಾವ ಥರ ಮೇಡಮ್ ಇದು? ಯಾವ ಅಳ್ತೆಯಲ್ಲಿ ಕೊಟ್ಟರಿ ಇದನ್ನು? ಅಲ್ಲರ ನಮ್ಗೆ ಅನಿಸುತ್ತೆ, ನಾವು ಒಬ್ಬ ವಿದ್ಯಾವಂತರಿಗೂ ಅನಿಸುತ್ತೆ, ಏ ನಮ್ಮ ದುಡ್ಡೇ ಅಲ್ವಾ, ಜನದ ದುಡ್ಡೇ ಅಲ್ವಾ, ಜನದ ದುಡ್ಡನ್ನ ಯಾಕೆ ಹಿಂಗೆ ಸರ್ಕಾರ ಪೋಲ್ ಮಾಡ್ತಾಯಿದೆ? ಕೊಡಲಿ, ಬಡವ್ರಿಗೆ ಕೊಡಲಿ ಮೇಡಮ್. ಒಳ್ಳೆ ಯೋಜನೆಗಳು ಮೇಡಮ್, ಪಂಚಯೋಜನೆಗಳ ಬಗ್ಗೆ ನಮ್ಗೆ ಯಾವುದೇ ಡೌಟ್ ಇಲ್ಲ, ಚೆನ್ನಾಗಿ ಮಾಡಿದರೆ ಅದಿನ್ನೂ 5 ವರ್ಷ ಅಲ್ಲ 10 ವರ್ಷ ಮುಂದುವರ್ಕೊಳ್ಬೇಕು. ಬಟ್ ಅದರಲ್ಲಿ ಇರ್ತಕ್ಕಂಥ ಇಂಥವನ್ನೆಲ್ಲ ತಿದ್ದುಪಡಿ ಮಾಡಬೇಕು ಅನ್ನೋದು ನಂದು ಅನಿಸಿಕೆ ಮೇಡಮ್. ಸರ್, ನೀವು ಹೇಳಿ ಸರ್, ಗ್ಯಾರಂಟಿ ಯೋಜನೆಗಳೆಲ್ಲ ಇಷ್ಟ ಆಗಿದೆಯಾ ಸಿದ್ದರಾಮಯ್ಯ ಅವ್ರು ಕೊಟ್ಟಿರೋದು? ಗ್ಯಾರಂಟಿ ಯೋಜನೆಗಳೇನೋ ಚೆನ್ನಾಗಿದೆ, ಬಟ್ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ, ನಡ್ಸ್ಕೊಂಡು ಹೋಗಲಿ, ಅದರಲ್ಲಿ ಅಭ್ಯಂತರ ಇಲ್ಲ. ಬಟ್ ಏನಂತ ಅಂತ ಅಂದರೆ ಇದನ್ನು ಯೋಜನೆಗಳನ್ನ ಪೂರ್ವ ತಯಾರಿಯಲ್ಲಿ ನಡ್ಸ್ಕೊಂಡು ಹೋಗ್ಬೇಕು. ಯಾಕೆ ಅಂತ ಅಂತಂದರೆ ಈಗ ಹೇಳಿದ್ರು ಅವ್ರ ಸರ್ ಹೇಳ್ದಂಗೆ ಇದನ್ನೆಲ್ಲ ಸರಿಯಾಗಿ ಕೆಲವು ಜನಕ್ಕೆ ತಲುಪ್ತಾ ಇಲ್ಲ. ಈಗ ನಮ್ಮ ಸರ್ ಇಲ್ಲಿ ಮೊಗ್ಲಲ್ಲಿದ್ದಾರೆ, ಇವ್ರು ಹೇಳಿದರು ಮೋದಿ ದುಡ್ಡು ಮಾತ್ರ ಬರ್ತಾ ಇಲ್ಲ, ಸಿದ್ದರಾಮಯ್ಯ ಆಗ್ತಾ ಇರೋದು ಗೊತ್ತಾಯ್ತೆ ಅಂತಂದ್ರು. ಸಿದ್ದರಾಮಯ್ಯನಾರು ಆಗ್ತಾ ಇರೋದು ಸಹ ಅಕೌಂಟ್ ಲಿಂಕನ್ನೇ. ನಮ್ಮ ಬೇಸಿಕಲಿ ನಮ್ಮದು ಆಧಾರ್ ಕಾರ್ಡ್ ಲಿಂಕ್ ಆಗಿರಬೇಕು, ಅಕೌಂಟ್ ಲಿಂಕ್ ಆಗಿರಬೇಕು. ಅದು ಲಿಂಕ್ ಆಗಿದರೆ ಅವ್ರ ದುಡ್ಡು ತಲುಪ್ತೈತೆ, ಇವ್ರ ದುಡ್ಡು ತಲುಪ್ತಾ ಇಲ್ಲ ಅಂತಂದರೆ ಅದು ನಂಬಕ್ಕಾಗುತ್ತಾ ಹೇಳಿ? ಈಗ ಹೇಳಿದರು ಸರ್ ಹೇಳಿದರು ಎಲ್ಲ ದುಡ್ಡು ಕೊಟ್ಟು ಬ್ಲ್ಯಾಕ್ ಮೇಲ್ ಮಾಡಿ ಎಲ್ಲ ಪಕ್ಷಕ್ಕೆ ಕರ್ಕೊಂಬರ್ತಾ ಇದ್ದಾರೆ ಅಂತ ಇವ್ರು ಹೇಳಿದರು. ಅದು ನಾವು ನೀವು ನೋಡಿದ್ದೀವ? ಅವೆಲ್ಲ ಸುಮ್ಮನೆ ಮಾತಾಡೋದ್ರಿಂದ ತೊಂದರೆ ಪ್ರಯೋಜನಕ್ಕೆ ಬರೋಲ್ಲ. ಅದು ದೇಶಾಭಿಮಾನ ಅನ್ನೋದೊಂದು ಎದೆ ಒಳಗಡೆ ಬಂದರೆ ಯಾವುದೇ ಕಾರಣಕ್ಕೂ ಅದು ತಪ್ಪಿಸೋಕ್ಕಾಗಲ್ಲ. ಹಂಗಾಗಿ ಬಿ ಜೆ ಪಿಲಿ ಯಾರು ಮುಖ್ಯ ಪ್ರಧಾನಮಂತ್ರಿ ಆಗಲಿ, ಮೋದಿಜಿಯವರೇ ಪ್ರಧಾನಮಂತ್ರಿ ಆಗ್ತಾರೆ ಅಂತ 100% ಬಂತು. ಅವ್ರು 6 ತಿಂಗಳು ಆಗ್ತಾರೋ, 3 ತಿಂಗಳು ಆಗ್ತಾರೋ, 5 ವರ್ಷ ಆಗ್ತಾರೋ, ನಾವು ಮೋದಿ. ಓಕೆ ಸರ್. ಸರ್, ನೀವು ಹೇಳಿ ಗ್ಯಾರಂಟಿಗಳು ಇಷ್ಟ ಆಗ್ತಿದೆಯಾ? ಗ್ಯಾರಂಟಿ ಮೇಡಮ್ ಅವರೇ, ರೆಕಾರ್ಡ್ ಕರೆಕ್ಟ್ ಆಗಿರೋವು ಇವತ್ತು ಪ್ರತಿ ಒಂದು ಮನೆಗೂ ತಲುಪೈತೆ. ರೆಕಾರ್ಡ್ ಇಲ್ದೋ ನಮ್ಮ ತಪ್ಪು ಮಾಡ್ಕೊಂಡು ಸರ್ಕಾರದವ್ರನ್ನ ಯಾಕೆ ಬೈಬೇಕು? ಸಿದ್ದರಾಮಯ್ಯನವರೇನು ಮನೆಗೆ ಹೊತ್ಕೊಂಡು ಹೋಗ್ತಾರ? ಅವರು ರೈತರಿಗೆ ಕೊಡ್ತಾರೆ, ಬಡವ್ರ ಬಗ್ಗರಿಗೆ ಅನುಕೂಲ ಆಗಲಿ, ಬಡವರು ಉಪವಾಸ ಇರಬಾರ್ದು ಅಂತ ಅಕ್ಕಿ ಕೊಡೋ ಬದಲು ದುಡ್ಡು ಹಾಕ್ತಾರೆ. ಬಡವರು ಉಪವಾಸ ಇರಬಾರ್ದು ಅಂತ ಅವ್ರ ಸರ್ಕಾರ ಬಂದ ಮೇಲೆ ಯಾರೂ ಉಪವಾಸ ಇಲ್ಲ, ಒಂದು ಭಿಕ್ಷೆ ಕೂಡ ಹೋಗಲ್ಲ ಜನ.
ಅಷ್ಟು ಅನುಕೂಲ ಆಗ್ತೈತೆ ಬಡವ್ರಿಗೆ ಅನುಕೂಲ. ಕಾಂಗ್ರೆಸ್ ಸರ್ಕಾರ ಬಂದರೂ ಮಾತ್ರ ಬಡವ್ರಿಗೆ ಅನುಕೂಲ, ಇಲ್ಲಾಂದರೆ ಯಾವತ್ತೂ ಅನುಕೂಲ ಆಗಿಲ್ಲ. ಬಡವ್ರಿಗೆ ಇರೋ ಸರ್ಕಾರ ಯಾವುದು? ಬಿ ಜೆ ಪಿ ಇದೆ ಮೇಡಮ್. ಅವರೇ ಸರ್, ಕೊನೆಯದಾಗಿ ಒಂದು ಪ್ರಶ್ನೆ. ಈ ಒಂದು ಲೋಕಸಭಾ ಎಲೆಕ್ಷನ್ನಲ್ಲಿ 28 ಕ್ಷೇತ್ರಗಳಿದೆ ಇಲ್ಲಿ ಕರ್ನಾಟಕದಲ್ಲಿ. ಈ 28 ಕ್ಷೇತ್ರಗಳಲ್ಲಿ ಎಷ್ಟು ಬಿ ಜೆ ಪಿ ತೆಗೆದುಕೊಳ್ಳುತ್ತೆ, ಹಾಗೆ ಎಷ್ಟು ಕಾಂಗ್ರೆಸ್ ತೆಗೆದುಕೊಳ್ಳುತ್ತೆ? ಮೇಡಮ್ ಅವರೇ, ಈಗ ಸಿದ್ದರಾಮಣ್ಣವರು, ಡಿ ಕೆ ಶಿವಕುಮಾರು, ಪರಮೇಶ್ವರ್ನವರು, ರಾಜಣ್ಣವರು ಹೇಳ್ತವ್ರೆ ಇಲ್ಲಿ ಕಾಂಗ್ರೆಸ್ 20 ಗೆಲ್ತೀವಿ ಎಂ ಪಿ ಸೀಟು ಅಂತ ಹೇಳ್ತವ್ರೆ. ಅವರು ಯಾವತ್ತೂ ಸುಳ್ಳೇಳಲ್ಲ. ಇವರು ಸಿದ್ದರಾಮಣ್ಣವರಾಗಲಿ, ಡಿ ಕೆ ಶಿವಕುಮಾರ್ ಆಗಲಿ, ಇವರ್ಯಾರು ಸುಳ್ಳೇಳಲ್ಲ. ಪರಮೇಶ್ವರ್ ಆಗಲಿ 20 ಖಂಡಿತವಾಗಿ ಗೆದ್ದೇ ಗೆಲ್ತಾರೆ ಕಾಂಗ್ರೆಸ್. ಉಳಿದಿದ್ದು ಇತರೆ ಅವರು ಇವ್ರು ಹಂಚ್ಕೊಂತಾರೆ ಮೇಡಮ್. ಸರಿ, ಬಿ ಜೆ ಪಿ ಹಾಗೆ ಜೆ ಡಿ ಎಸ್ ಮೈತ್ರಿ ಬಗ್ಗೆ ಹೇಳಿಬಿಡಿ ಒಂಚೂರು. ಮೇಡಮ್, ಅದ್ರ ಬಗ್ಗೆ ನಮಗೆ ಇಲ್ಲಿ ಗೊತ್ತಿಲ್ಲ. ಅಲ್ಲೇ ಅವ್ರು ಏನೇನು ಮಾಡ್ಕೊಂಡು ಮಟ್ಟಾರೋ ಗೊತ್ತಿಲ್ಲ. ಅದರಲ್ಲೇನು ಇದು ಮಾಡಲ್ಲ. ಇಲ್ಲಿ ನಮ್ಗೆ ಹೊಸಲಿ ಮೇಡಮ್ ಅವರೇ, ಇಲ್ಲಿ ಕೇಳಿ ಹೇಳ್ತೀನಿ. ಇಲ್ಲಿ ದೇವೇಗೌಡರು ನಿಂತಾಗ ಕಾಂಗ್ರೆಸ್ ಎರಡು ಮಿಂಗಲ್ ಆಗಿತ್ತು, ಸಪೋರ್ಟ್ ಮಾಡಲಿಲ್ಲ. ಅವ್ರು ಸೋತರು, ಅವ್ರು ಸೋಲಂಗೆ ಇಲ್ಲ, ಸೋತರು. ಹಂಗೆ ಮೈತ್ರಿ ಏನು ಇದೆಲ್ಲ ಊರ್ಜಿತ ಆಗಲ್ಲ ಮೇಡಮ್ ಅವರಲ್ಲಿ. ಸರ್, 28 ಕ್ಷೇತ್ರಗಳಲ್ಲಿ ಎಷ್ಟು ಕ್ಷೇತ್ರವನ್ನು ಬಿ ಜೆ ಪಿ ತನ್ನ ವಶಕ್ಕೆ ಪಡೆದುಕೊಳ್ಬೋದು, ಹಾಗೆ ಜೆ ಡಿ ಎಸ್ ಆಗಿರಬಹುದು ಅಥವಾ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಸರ್ಕಾರ ಆಗಿರಬಹುದು, ಇದು ಯಾವ ಎಷ್ಟು ಸೀಟ್ಗಳನ್ನು ತೆಗೆದುಕೊಳ್ಳುತ್ತೆ, ಹಾಗೆ ಕಾಂಗ್ರೆಸ್ ಎಷ್ಟು ಸೀಟ್ಗಳನ್ನು ತೆಗೆದುಕೊಳ್ಬೋದು? ಮೇಡಮ್, ನಮ್ಮ ಪ್ರಕಾರ ಕಾಂಗ್ರೆಸ್ಸು 3-5 ಸ್ಥಾನ ಗೆಲ್ಬೋದು ಅಂತ ಅನ್ನಿಸ್ತಾ ಇದೆ ಮೇಡಮ್. ಬಿ ಜೆ ಪಿ ಮೋದಿ ಹವಾರದಿಂದ ಮಾಮೂಲು ಬರುತ್ತೆ, ಬಟ್ ಇಲ್ಲಿ ಕರ್ನಾಟಕ ಸರ್ಕಾರ ಇಲ್ಲಿ ಆಡಳಿತದಲ್ಲಿರೋದ್ರಿಂದ 2 ಸೀಟ್ ಜಾಸ್ತಿ ಬರ್ಬೋದು. 20-22 ಸೀಟ್ ಬಿ ಜೆ ಪಿ ಬರ್ಬೋದು ಅಂತ ನಾವು ಅಂದ್ಕೊಂಡಿದ್ದೀನಿ. ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಬಗ್ಗೆ ಹೇಳೋದಾದ್ರೆ ಮೇಡಮ್, ಮೈತ್ರಿ ಚೆನ್ನಾಗಿದೆ ಮೇಡಮ್. ಯಾಕೆಂದರೆ ಕೆಲವು ಕಡೆ ಎಲ್ಲ ದಳದ ಮೈಂಡ್ ಎಲ್ಲಿರುತ್ತೆ, ಅವರೆಲ್ಲ ಬಿ ಜೆ ಪಿಗೆ ವೋಟ್ ಮಾಡೋದ್ರಿಂದ ಮೋದಿಗೆ ಬಲ ಕೊಡೋದು ಖಂಡಿತ ಮೇಡಮ್. ಓಕೆ ಸರ್, ಸರ್ ನೀವು ಹೇಳಿ 28 ಕ್ಷೇತ್ರಗಳಲ್ಲಿ ಎಷ್ಟು ಪರ್ಸೆಂಟ್ ಅಥವಾ ಎಷ್ಟು ಕ್ಷೇತ್ರವನ್ನು ಬಿ ಜೆ ಪಿ ತೆಗೆದುಕೊಳ್ಬೋದು, ಹಾಗೆ ಎಷ್ಟು ಕ್ಷೇತ್ರವನ್ನು ಕಾಂಗ್ರೆಸ್ ಪಡೆದುಕೊಳ್ಬೋದು? ಮೇಡಮ್ ಅವರೇ, ಬಿ ಜೆ ಪಿಯವರು ಒಂದು 8-9 ಬರ್ತವೆ, ಕಾಂಗ್ರೆಸ್ ಒಂದು 18-20 ಗೆಲ್ತವೆ, ದಳ 1 ಬರ್ಬೋದು, ಇಲ್ಲ ಬಂದೈತು ಅದು ಡೌಟ್. ಜೆ ಡಿ ಎಸ್ನವರು ಅರ್ಧ ಭಾಗವೇ ನಮ್ಮ ಕಾಂಗ್ರೆಸ್ನವ್ರಿಗೆ ಓಟ್ ಹಾಕ್ತಾರೆ, ಸುಮ್ಮನೆ ಮೈತ್ರಿ ಮಾಡ್ಕೊಂಡಿರ್ಬೋದಷ್ಟೇ. ಕರ್ನಾಟಕದಲ್ಲಿ 18-20 ಸೀಟ್ ಕಾಂಗ್ರೆಸ್ ಗ್ಯಾರಂಟಿ.